ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ನಭೂತೋ ನಭವಿಷ್ಯತ್. ಇಂಥ ಒಂದು ಅವಕಾಶ ಸಿಗಬೇಕು ಅಂದರೆ ಮತ್ತೆ ಸಿಗುವಂಥದ್ದಲ್ಲ ಇದು. ಹಣಕಾಸನ್ನು ಕೂಡಿಟ್ಟರೆ ಸಿಗುವಂಥದ್ದಲ್ಲ, ಕೂಡಿಟ್ಟಂಥ ಹಣಕಾಸು ಇದು ಯಾವುದು ನಮ್ಮದಲ್ಲ. ಇವತ್ತು ನಾವೇನು ಸಂಪಾದಿಸ್ತಿದ್ದೀವಿ, ಯಾವ ಅನುಷ್ಠಾನವನ್ನು ಮಾಡ್ತಿದ್ದೀವಿ, ಇದು ನಮ್ಮ ಜೀವನದ ಯಶಸ್ಸನ್ನು ತಂದುಕೊಡುವಂತಹದ್ದು. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡೋಣ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಕೋಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ರಿ ಚಿಕ್ಕಪೇಟೆ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಊರ್ಜೆಯವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಾಳೆ ಮತ್ತು ನಾಡಿದ್ದು ಅಂದರೆ ಶನಿವಾರ ಮತ್ತು ಭಾನುವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಆಗಮಿಸಿ ನೆರವೇರಿಸ್ಕೊಡ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮಗಳು ಯಾವುದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾಳೆ ಶನಿವಾರ ಗುರುಜಿಯವರು ಆಗಮಿಸ್ತಾ ಇರುವಂಥದ್ದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ನೊಣವಿನಕೆರೆ ಪಕ್ಕದಲ್ಲಿ ಇರುವಂತಹ ಆಲ್ಬೂರ್ ರಂಗನಹಳ್ಳಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಶ್ರೀ ಛಾಯಾನಂದನ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಿಯವರ 13ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ನಾಳೆ ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಒಂದು ವಿಶೇಷ ಶನೇಶ್ವರ ಮಹಾಯಾಗವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಅನುಷ್ಠಾನಕ್ಕೆ ಆಗಮಿಸುವಂಥವರು ಏನೆಲ್ಲ ಸಾಮಗ್ರಿಗಳನ್ನು ತರಬೇಕು, 3 ಚಿಟಿಕೆಯಷ್ಟು ಎಳ್ಳು, 3 ಇಂಚು ಉದ್ದ ಅಗಲ ಇರುವಂತಹ ಕಪ್ಪು ವಸ್ತ್ರ, 2 ಮಣ್ಣಿನ ಹಣತೆ, ಅಕ್ಕಿ ಹಿಟ್ಟು, ಎಣ್ಣೆ ಬತ್ತಿ, ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳನ್ನು ತನ್ನಿ. ಶನೇಶ್ವರ ಮಹಾಯಾಗದಲ್ಲಿ ಪಾಲ್ಗೊಂಡು ಶನೇಶ್ವರ ಮಹಾ ಅನುಷ್ಠಾನವನ್ನು ಗುರುಜಿಯವರು ಇಲ್ಲಿ ತಿಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಎಲ್ಲರೂ ಭಾಗವಹಿಸ್ಬೋದು, ಅನುಷ್ಠಾನವನ್ನು ಮಾಡಬಹುದು, ಕ್ರಮಬದ್ಧವಾಗಿ ಪಾಲಿಸಿ ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ. ನಾಳೆ ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ, ಶ್ರೀ ಶನೇಶ್ವರ ಸ್ವಾಮಿ ಸುಕ್ಷೇತ್ರ ನೊಣವಿನಕೆರೆ ಪಕ್ಕದಲ್ಲಿ ಇರುವಂತಹ ಆಲ್ಬೂರ್ ರಂಗನಹಳ್ಳಿ ಗ್ರಾಮ ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆ. ಇಲ್ಲಿ ನಡೀತಾ ಇರುವಂಥದ್ದು ನಾಳೆ. ಇನ್ನು ಭಾನುವಾರ, ಭಾನುವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ JP ನಗರಕ್ಕೆ. JP ನಗರದಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಅಭಿಮಾನಿಗಳ ಸಂಘ ಮತ್ತು ರಾಖಿ ಕ್ರಿಕೆಟರ್ಸ್ ವತಿಯಿಂದ ನವಗ್ರಹ ಹೋಮ, ಸಂಪೂರ್ಣ ನವಗ್ರಹ ಅನುಷ್ಠಾನ, ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗುತ್ತೆ. ಶನೇಶ್ವರ ಮಹಾಯಾಗವನ್ನು ಕೂಡ ಇಲ್ಲಿ ಗುರುಜಿಯವರು ನೆರವೇರಿಸ್ತಾರೆ. ವಿಶೇಷ ಪೂರ್ಣಾಹುತಿಯನ್ನು ಇಲ್ಲಿ ಕೂಡ ನೆರವೇರಿಸ್ತಾ ಇದ್ದಾರೆ. ಗುರುಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅದ್ಧೂರಿ ವಿಜೃಂಭಣೆಯ ವಿಶೇಷ ಕಾರ್ಯಕ್ರಮ ಇದು. 12ನೇ ತಾರೀಕು ಭಾನುವಾರ ಮಖ ನಕ್ಷತ್ರ ಆಗಿರೋದ್ರಿಂದ ಈ ಒಂದು ವಿಶೇಷ ಅನುಷ್ಠಾನದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ. ಸ್ಥಳ RBI ಲೇಔಟ್, ಕ್ಯಾಪಿಟಲ್ ಆಟದ ಮೈದಾನ, 7ನೇ ಹಂತ, JP ನಗರ, ಬೆಂಗಳೂರು. ಇಲ್ಲಿ ಭಾನುವಾರ ನಡೀತಾ ಇರುವಂಥದ್ದು, ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬರೋಣ. ಶುಭ ತೋರೆ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿ
ನೀನು ನಿನ್ನ ಹೊಗಳಲಾರೆನೆ ನಾನು ನಿಗಮ ವೇದ್ಯಡೆ ನೀನು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಎದುರುಗಡೆ ಕಾಣ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪೂರ್ಣ ಪ್ರಧಾನವಾಗಿರ್ತಕ್ಕಂತಹ ವಿಮಾನ ಗೋಪುರ ದರ್ಶನ ಆದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯ ದರ್ಶನ ಆದಷ್ಟೇ ಪುಣ್ಯ. ಹಾಗಾಗಿ ವಿಮಾನ ಗೋಪುರದ ದರ್ಶನ ಜೊತೆಗೆ ಉತ್ತರ ದ್ವಾರದಲ್ಲಿ ಶ್ರೀನಿವಾಸನ ದರ್ಶನ. ಈ ಶ್ರೀನಿವಾಸನಿಗೆ ತಿರುಪತಿಯಿಂದ ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ವಸ್ತ್ರ ಸಹಿತ ಬರುತ್ತೆ. ಸರ್ವಮಂಗಳ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ತಾಯಿ ಸಾನ್ನಿಧ್ಯಕ್ಕೆ ತಿರುಪತಿಯಿಂದಲೂ ಸಹಿತ ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು, ಶ್ರೀಗಂಧ, ಚಂದನ ಇದೆಲ್ಲವನ್ನೂ ಸಹಿತ ತಿರುಪತಿಯಿಂದ ಬರುತ್ತೆ. ಇಂತಹ ತಿರುಪತಿಯಿಂದ ಬರತಕ್ಕಂತಹ ಈ ಒಂದು ಸಾನ್ನಿಧ್ಯಕ್ಕೆ ಎಷ್ಟು ಶಕ್ತಿ, ಎಷ್ಟು ವಿಶೇಷತೆ! ಯಾಕೆಂದರೆ ವೈಕುಂಠದಿಂದ ತಾಯಿ ಬಂದದ್ದು ಕರಿವೀರಪುರಕ್ಕೆ ಪ್ರಪ್ರಥಮವಾಗಿ. ಬೃಹ ಮಹರ್ಷಿಗಳ ಬಂದು ಯಾವಾಗ ಎದೆ ಮೇಲೆ ಕಾಲಿಟ್ಟರೋ, ತಾನಿರ್ತಕ್ಕಂಥ ಸ್ಥಳವನ್ನು ಕಾಲಲ್ಲಿ ಉದ್ರಲ್ಲ ಅನ್ನೋ ಒಂದು ಕೋಪಕ್ಕೆ, ಆದರೂ ಸಹಿತ ಸ್ವಾಮಿ ತನ್ನ ಮಂದಹಾಸದಿಂದ ನಗನಗ್ತಾನೇ ಇದ್ರಲ್ಲ ಅಂತಕ್ಕಂತಹ ಮತ್ತೊಂದು ವಿಚಾರವನ್ನು ಗಮನ ತಂದುಕೊಂಡು ತಾಯಿ ವೈಕುಂಠವನ್ನು ತೊರೆದು ಕರಿವೀರಪುರಕ್ಕೆ ಬಂದು ಬಂದದ್ರಿಂದ ಪುನಃ ಶ್ರೀನಿವಾಸನ ಅವತಾರದಲ್ಲಿ ತಿರುಮಲದಲ್ಲಿ ನೆಲೆಸಿದಂತಹ ಶ್ರೀನಿವಾಸ ಅಂದರೆ ಮಹಾವಿಷ್ಣು ಅಂದಿನಿಂದ ಇಂದಿನವರೆಗೂ ಸಹಿತ ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ತಾಯಿಗೆ ಸೀರೆ, ಹಾಗೆ ಇಲ್ಲಿರ್ತಕ್ಕಂತಹ ಮೂರ್ತಿ ಶ್ರೀನಿವಾಸ ಮೂರ್ತಿಗೂ ಸಹಿತ ಶ್ರೀನಿವಾಸನ ವಿಗ್ರಹಕ್ಕೂ ಪಟವಾಳಿ ವಸ್ತ್ರಗಳು ಅಂದರೆ ರೇಷ್ಮೆಯ ವಸ್ತ್ರವನ್ನು ಇಂದಿಗೂ ಸಹಿತ ಕಳಿಸ್ತಿದ್ದಾರೆ. ಆದರೂ ಸಾಕಷ್ಟು ಪವಾಡಗಳು, ಸಾಕಷ್ಟು ವಿಶೇಷತೆಗಳಿವೆ. ಈ ಎಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಕ್ಷೇತ್ರವೇ ಕೊಲ್ಲಾಪುರ. ಕೊಲ್ಲಾಪುರ ಅಂದಿನ ಕರಿವೀರಪುರ. ಬನ್ನಿ, ಇನ್ನಷ್ಟು ಮಾಹಿತಿ ಇದೆ, ಇನ್ನಷ್ಟು ತಾಯಿಯ ದರ್ಶನ ಇದೆ. ಎಷ್ಟು ನೋಡಿದ್ರೂ ಸಾಲದು, ಯಾಕೆಂದರೆ ಅಷ್ಟು ವಿಶೇಷವಾಗಿ ವೈಭವೀಕೃತವಾಗಿರ್ತಕ್ಕಂತಹ ದೇವಸ್ಥಾನ. ದೇವಸ್ಥಾನದ ವಿಗ್ರಹ, ದೇವಸ್ಥಾನದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶಿಲ್ಪಿ, ವಾಸ್ತು ಪ್ರಕಾರ ಇರತಕ್ಕಂತಹ ವಾಸ್ತುವಿನ ಒಂದು ವಿಶೇಷತೆ. ದೇವಸ್ಥಾನದ ಪೂರ್ವದ್ವಾರದಿಂದ ಸೂರ್ಯನಾರಾಯಣ ತಾಯಿಗೆ ನಮಸ್ಕಾರ ಮಾಡಲಿಕ್ಕಾಗಿ ಬರ್ತಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಂಥ ವಿಶೇಷವಾದಂತಹ ವಾಸ್ತು, ಜೊತೆಗೆ ಒಂದೇ ರಾತ್ರಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತಲೂ ಹೆಸರಿದೆ. ಇಂಥ ಹೆಸರಿರ್ತಕ್ಕಂಥ ವಿಶೇಷವಾದಂತಹ ಆಲಯ. ಅಷ್ಟೇ ಅಲ್ಲದಿರ ಇಲ್ಲಿ ಅಶ್ವತ್ಥನಾರಾಯಣನ ವೃಕ್ಷವೂ ಇದೆ. ಆಲದ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ರೆ ಎಂತಹ ಪಾಪಕ್ಲೇಶಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ, ಅಂತಹ ಆಲದವರೆಗೂ ನಮಸ್ಕಾರ ಮಾಡಿ ಬರೋಣ, ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋಣ. ಸಹಸ್ರ ಶಿವೃಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವತೋ ವೃತ್ವ ಅತಿಷ್ಠ ದಶಾಂಗುಲಂ ಪುರುಷ ಏ ವೇದಗಂ ಸರ್ವಂ ಯದ್ಭೂತಂ ಯದ್ಧವ್ಯಂ ಉತಾಮೃತಸ್ತಸ್ಯೇಷಾನಃ. ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿನೇ ಇವತ್ತಿನ ದಿವಸ ಕೊಲ್ಲಾಪುರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದು ಕರಿವೀರಪುರ, ಇಂದು ಕೊಲ್ಲಾಪುರ. ಕರಿವೀರಪುರದಲ್ಲಿದ್ದಂತಹ ತಾಯಿ ಮಹಾಲಕ್ಷ್ಮಿನ ದರ್ಶನಕ್ಕೆ ನಾವು ಬಂದಿದ್ದೇವೆ. ಈಗ ತಾವು ನೋಡ್ತಾ ಇರತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಕೊಲ್ಲಾಪುರದ ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯ. ಇಂದಿಗೂ ಸಹಿತ ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರು ಮತ್ತು ಈ ದೇವಾಲಯದಲ್ಲಿ ನಡೆಯಬಹುದಾದಂಥ ಯಾವುದೇ ಅನುಷ್ಠಾನವಾದರೂ ಪ್ರಪ್ರಥಮವಾಗಿ ಇಲ್ಲೇ ಅನುಷ್ಠಾನ ಪ್ರಾರಂಭವಾಗ್ತಕ್ಕಂಥದ್ದು. ಇಲ್ಲಿ ಅನುಷ್ಠಾನ ಪೂಜೆ ಪ್ರಾರಂಭವಾದ ನಂತರ ಗರ್ಭಗುಡಿಯೊಳಗಿರ್ತಕ್ಕಂಥ ಪ್ರತಿಷ್ಠಾಪರ ಮೂರ್ತಿಗೆ ನಂತರ ಪೂಜೆಗಳು ನಡೆಯುತ್ತೆ. ಜೊತೆಗೆ ಈ ದೇವಿಯ ಆಸ್ಥಾನದಲ್ಲಿ ಮತ್ತೊಂದು ವಿಶೇಷ ಇದೆ. ಈ ದೇವಿಯ ಆಸ್ಥಾನದ ಮೇಲ್ಭಾಗದಲ್ಲಿ ಶ್ರೀಚಕ್ರಾರ್ಚನೆ ಇದೆ. ಪ್ರತಿದಿನ ಚಕ್ರಾರ್ಚನೆ, ಚಕ್ರಕ್ಕೆ ವಿಶೇಷವಾದಂಥ ಕುಂಕುಮಾರ್ಚನೆ, ಪ್ರತಿನಿತ್ಯ ಅನುಷ್ಠಾನಗಳು, ಜಪ ತಪ ಇದೆಲ್ಲವೂ ಸಹಿತ ನಿರಂತರವಾಗಿ ನಡೆಯುತ್ತೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಾವಹಾಂ ತಾಮ ಆವಹ ಜಾತ ವೇದೋ ಲಕ್ಷ್ಮೀರಮನಭಗಾಮಿನೀಂ ಯಸ್ಯಾಂ ಹಿರಣ್ಯಮಿಂದೇಹಂ ಕಾಮಶ್ಚಂ ವರ್ಷಾನಹಂ ಅಶ್ವಪೂರ್ವಾನತ ಮಧ್ಯಾಮಸ್ತಿನ. ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕ್ಷೇತ್ರ ದರ್ಶನ ಮಾಡ್ಕೊಂಬಂದ್ವಿ. ಬನ್ನೀಗ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣ ಅಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿದ್ದಾಯ್ತು ಗುರುಜಿ ಅವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಶುಕ್ರವಾರ ಮಹಾಲಕ್ಷ್ಮಿ ವಾರ, ಯಾವ ವಿಶೇಷ ಮಾಹಿತಿನ ಇವತ್ತು ತಿಳಿಸ್ಕೊಡ್ತೀರಾ? ಅದಕ್ಕೋಸ್ಕರನೇ ತಾಯಿ ಮಹಾಲಕ್ಷ್ಮಿನ ಕರಿವೀರಪುರದಲ್ಲಿ, ಅಂದು ಕರಿವೀರಪುರ, ಇಂದು ಕೊಲ್ಲಾಪುರ. ಕೊಲ್ಲಾಪುರದ ತಾಯಿ ಪ್ರಪ್ರಥಮವಾಗಿ
ವೈಕುಂಠವನ್ನು ತೊರೆದು ಪ್ರಪ್ರಥಮವಾಗಿ ಬಂದು ನೆಲೆಸಿದಂತಹ ಪುಟ್ಟದಾದಂತಹ ಆಲಯ ತಾವೆಲ್ಲರೂ ದರ್ಶನ ಮಾಡಿದ್ರಿ. ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವಿ ಪ್ರತಿಷ್ಠಾಪನಾ ಮೂರ್ತಿ. ಆದರೆ ಕೊಲ್ಲಾಪುರ ಮಹಾಲಕ್ಷ್ಮಿನ ನಾವು ನೋಡಬೇಕಾದ್ರೆ ಪ್ರಪ್ರಥಮವಾಗಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ವೈಕುಂಠದಿಂದ ಪ್ರಪ್ರಥಮವಾಗಿ ವೈಕುಂಠದಿಂದ ಬಂದಂತಹ ಕ್ಷಣ ಅದೇ ಸ್ಥಳದಲ್ಲಿಂದ ತಾಯಿ ಕೂತಿದ್ದು ಆ ಪುಟ್ಟದಾದಂತಹ ಆಲಯ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಅದರಲ್ಲೂ ಮಾಘಮಾಸದ ಶುಕ್ಲಪಕ್ಷ ಪೌರ್ಣಮಿ ಇವತ್ತಿನ ದಿವಸ, ಇವತ್ತು ಮಾಘಶುದ್ಧ ಹುಣ್ಣಿಮೆ, ಇವತ್ತು ರಾಜ್ಯದಾದ್ಯಂತ ಸಾಕಷ್ಟು ಆಲಯಗಳಲ್ಲಿ ರಥೋತ್ಸವ ಇದೆ. ರಥೋತ್ಸವ, ಪೂಜೆ, ಪುನಸ್ಕಾರ, ಅಭಿಷೇಕ, ಅಲಂಕಾರ, ಅಬ್ಬಾ ಹೇಳ್ತೀರದು ಇವತ್ತು. ಇನ್ನು ಮಾಘಸ್ನಾನ, ಮಾಘಸ್ನಾನ ಅಂತೂ ಸಾಕಷ್ಟು ಜನ ಮಾಘಸ್ನಾನಕ್ಕೆ ಯಾತ್ರಿಕರು ಹೊರಟಿದ್ದೀರಿ. ಸುತ್ತಮುತ್ತ ಸಾಕಷ್ಟು ಭಾಗಗಳಲ್ಲಿ ಹರಿಯುವ ನೀರು ಎಲ್ಲಿದೆಯೋ ಅಲ್ಲೆಲ್ಲ ಕಡೆ ಸ್ನಾನ, ಸಮುದ್ರ ದಡದಲ್ಲಿ ಸ್ನಾನ, ಜೊತೆಗೆ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ. ಇವತ್ತು ಮಾಘಸ್ನಾನ ಮಾಡಬೇಕು. ಸುಮಂಗಲೆಯರಿಗೆ ಅಮ್ಮನ ಅದರಲ್ಲೂ ಸಾಧ್ಯವಾದಷ್ಟು ಮನೆಯಿಂದಲೇ ಬೇಕಾದ ವಸ್ತುಗಳನ್ನು, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಶಕ್ತಿ ಇದ್ದರೆ ಕುಪ್ಸದ ಕಣ, ಬಳೆ ವಿಚಾಲೆ ಸಾಮಗ್ರಿಗಳು ಅಥವಾ ಒಂದಿಷ್ಟು ನೈವೇದ್ಯ ಪ್ರಸಾದ, ಅದರಲ್ಲೂ ಮರದ ಬಾಗ್ನ ಕೊಡ್ತಕ್ಕಂಥದ್ದು, ಇವತ್ತು ಹೆಣ್ಣು ಮಕ್ಕಳಿಗೆ ಮರದ ಬಾಗ್ನ ಅರ್ಪಣೆ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ. ಇನ್ನು ವಾರದಲ್ಲಿ ಶುಕ್ರವಾರ ಬಂದಿದ್ದರಿಂದ ಇದು ಸಂಪತ್ ಶುಕ್ರವಾರ. ಈ ಶುಕ್ರವಾರದಂದು ದಂಪತಿಗಳನ್ನು ಮನೆ ಕರೆಸುವಂಥದ್ದು, ಅಂದರೆ ಲಕ್ಷ್ಮೀನಾರಾಯಣರು ಅಂಥೇಳಿ ಹೇಳಿಕೊಳ್ಳುವಂಥದ್ದು. ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡ್ತಾ ದಂಪತಿಗಳನ್ನು ಮನೆ ಕರೆಸಿ ಅವರಿಗೆ ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳನ್ನು ಹೆಣ್ಮಕ್ಳು ಕೊಟ್ಟು, ಹಾಗೆ ಪುರುಷರು ಒಂದು ಹಣ್ಣು ಅಮೃತ ಅಥವಾ ಒಂದು ಪೂರ್ಣ ಫಲ, ಒಂದು ತೆಂಗಿನಕಾಯಿ ತಾಂಬೂಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡೀತಕ್ಕಂಥದ್ದು ಬಹಳ ವಿಶೇಷ. ಹೀಗೆ ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಸಹಿತ ಅಷ್ಟೇ ವಿಶೇಷವಾಗಿದೆ. ಇವತ್ತು ಸಂಧ್ಯಾಕಾಲದಲ್ಲಿ, ಸಾಯಂ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಆಚರಣೆ ಮಾಡಬಹುದಾದಂಥ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾದಂಥ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಭಗವತಿಯ ಅನುಗ್ರಹವನ್ನು ಪಡಿಬೇಕಾದರೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ನಾವು ಮಾಡುವಂತಹ ಕೈಂಕರ್ಯಗಳಲ್ಲಿ ಸಾಕಷ್ಟು ನಾವು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಪೂಜೆ, ಪುನಸ್ಕಾರ, ತಂತ್ರ, ಮಂತ್ರ, ಯಂತ್ರ, ಜೊತೆಗೆ ಹುಣ್ಣಿಮೆ ಆದ್ದರಿಂದ ವನಸಿರಿಗಳ ಸಂಗ್ರಹಣ. ಶುಕ್ರವಾರ ಆದ್ದರಿಂದ ಇವತ್ತಿನ ವನಸಿರಿಗಳ ಸಂಗ್ರಹಣದಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ. ಆದರೆ ಮಾಘಮಾಸದ ಶುದ್ಧ ಇರತಕ್ಕಂಥದ್ದು, ಮಾಘಮಾಸದ ಈ ಒಂದು ಹುಣ್ಣಿಮೆ, ಮಾಘಶುದ್ಧ ಹುಣ್ಣಿಮೆ, ಈ ಹುಣ್ಣಿಮೆಯಂದು ಮತ್ತಷ್ಟು ವಿಶೇಷವಾದ ಫಲವಿರುತ್ತೆ. ಆದರೆ ಇವತ್ತಿನ ದಿವಸ ಜಪ ಅನುಷ್ಠಾನ, ಸುಮಂಗಲೆಯರ ಅನುಷ್ಠಾನ, ಅದರಲ್ಲೂ ಮುತ್ತೈದೆಯರನ್ನು ಮನೆ ಕರೆಸಿ ಅವ್ರಿಗೆ ಅರ್ಶನ, ಕುಂಕುಮ, ಮಂಗಳ ದ್ರವ್ಯ ಕೊಟ್ಟು ಅವರು ಆಶೀರ್ವಾದ ಪಡೆದ್ರೆ ಮತ್ತಷ್ಟು ವಿಶೇಷ. ಸಂಜಾಕಾಲದಲ್ಲಿ ತಪ್ಪದೇರ ಯಥಾಶಕ್ತಿ ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಮಂಗಳ ದ್ರವ್ಯಗಳನ್ನು ರೆಡಿ ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದಿಷ್ಟು ಹೆಸರುಬೇಳೆ ಪಾನಕನ ರೆಡಿ ಮಾಡ್ಕೊಳ್ಳಿ. ದೇವಿಗೆ ಒಂದು ಕುಂಕುಮಾರ್ಚನೆ ಮಾಡಿ. ತಾಯಿ ಮಹಾಲಕ್ಷ್ಮಿಗೋ, ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವಿನೋ, ದುರ್ಗಾ ಪರಮೇಶ್ವರಿ, ಚಕ್ರೇಶ್ವರಿ, ಬಾಲಾತ್ರಿಪುರ ಸುಂದರಿ, ಹೀಗೆ ತಾಯಿ ರಾಜರಾಜೇಶ್ವರಿಯನ್ನ ಪೌರ್ಣಮಿಯಂದು ಆಚರಣೆ ಮಾಡಿ ಅಮ್ಮನವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹೆಣ್ಣುಮಕ್ಕಳನ್ನು ಮನೆ ಕರೆಸಿ ಅರಶಿನ ಕುಂಕುಮ ಕೊಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷತೆಗಳಿರ್ತಕ್ಕಂಥ ಈ ಒಂದು ಪೌರ್ಣಮಿಯ ಕಾಲ. ಇವತ್ತು ಎಷ್ಟೋ ಜನ ಅಶ್ವತ್ಥನಾರಾಯಣನಿಗೆ, ಅದರಲ್ಲೂ ಅಶ್ವತ್ಥನಾರಾಯಣನ ಅಶ್ವತ್ಥ ವೃಕ್ಷದ ಪೂಜೆ, ಇವತ್ತು ಅಶ್ವತ್ಥನಾರಾಯಣನ ಆರಾಧನೆ ಅಂತೂ ಬಹಳ ವಿಶೇಷವಾಗಿರುತ್ತೆ. ಹಾಗೆ ರಾಜ್ಯದಾದ್ಯಂತ ಇರತಕ್ಕಂಥ ಪ್ರಮುಖವಾದಂಥ ವಿಶೇಷವಾಗಿರ್ತಕ್ಕಂಥ ಆಲಯಗಳಲ್ಲೂ ಇವತ್ತು ರಥೋತ್ಸವ ಇದೆ. ರಥೋತ್ಸವ ಕಾಲದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ರಥವನ್ನೇರಿ ಆ ಒಂದು ವಿರಾಜಮಾನನಾಗಿ ರಾಜಬೀದಿಗಳಲ್ಲಿ ಉತ್ಸವ ಆಗುವಂತಹ ಕಾಲ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ವರ್ಷಕ್ಕೆ ಒಮ್ಮೆ ರಾಜಬೀದಿಯಲ್ಲಿ ವಿಶೇಷವಾದಂತಹ ರಥೋತ್ಸವದಲ್ಲಿ ಕೂತು ಎಲ್ಲರಿಗೂ ದರ್ಶನವನ್ನು ಕೊಡ್ತಾರೆ. ಅಂತಹ ಸಾನ್ನಿಧ್ಯಗಳನ್ನು ದರ್ಶನ ಮಾಡುವಂಥದ್ದು ಸಹಿತ ಇವತ್ತು ಬಹಳ ವಿಶೇಷ. ಹಾಗೆ ಇವತ್ತು ಮಹಾವಿಷ್ಣು ಮಹಾಲಕ್ಷ್ಮಿಗೆ, ಅತ್ತ ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ತುಳಸಿಯಿಂದ ಅರ್ಚನೆ, ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಪಾರಿಜಾತ ಪುಷ್ಪಗಳಿಂದ. ಇವತ್ತು ಪಾರಿಜಾತ ಪುಷ್ಪಗಳಿಂದ ಯಾರು ಅರ್ಚನೆ ಸಂಕಲ್ಪವನ್ನು ಮಾಡ್ತಿರೋ ಅವರ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇವತ್ತಿನ ದಿವಸ ಮಾಘಮಾಸದ ಹುಣ್ಣಿಮೆಯಂದು ಪಾರಿಜಾತ ಪುಷ್ಪಗಳಲ್ಲಿ ಪಾರಿಜಾತ ಪುಷ್ಪ ಅಥವಾ ಕಮಲ ಪುಷ್ಪ, ಇವತ್ತು ಕಮಲ ಪುಷ್ಪ ಅಂದರೆ ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಯಂತೆ. ಯಾಕೆಂದರೆ ಮಹಾವಿಷ್ಣುವನ್ನು ಜೊತೆಯಲ್ಲಿ ಆರಾಧನೆ ಮಾಡೋದ್ರಿಂದ, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ, ಜೊತೆಗೆ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯು ಅಷ್ಟೇ ವಿಶೇಷವಾಗಿದೆ. ಸಾಕಷ್ಟು ದೇವಾಲಯಗಳಲ್ಲಿ ಸಾಮೂಹಿಕವಾಗಿ ನಡೆಸುವಂತಹ ಸತ್ಯನಾರಾಯಣ ಪೂಜೆ, ಹಾಗೆ ಮನೆಗಳಲ್ಲೂ ಸಹಿತ ಇವತ್ತಿನ ದಿವಸ ಸತ್ಯನಾರಾಯಣನ ಆರಾಧನೆ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡುವಾಗ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಅಮ್ಮನವರಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಮಾಡೋದು, ಹಾಗೆ ಮಾಡಿರ್ತಕ್ಕಂತಹ ಆ ಪೂಜಾ ಅನುಷ್ಠಾನ ಆದ ನಂತರ ಮಹಾನೈವೇದ್ಯ ಸಜ್ಜಿಗೆ ನೈವೇದ್ಯ ಮಾಡಿ ಬರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಪುಟ್ಟ ಪುಟಾಣಿ ಮಕ್ಕಳಿಂದ ಹಿರಿಯರವರೆಗೂ ಆ ಸಜ್ಜಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲರನ್ನೂ ಸಹಿತ ಹರಿಸುವಂತಹದ್ದು, ಇದೆಲ್ಲವೂ ಇವತ್ತಿನ ಶುಭ ದಿನದ ಈ ವಿಶೇಷವಾಗಿರ್ತಕ್ಕಂತಹ ಫಲ. ಇವತ್ತು ಮತ್ತೊಮ್ಮೆ ತಿಳಿಸಿದ್ದೀನಿ,
ತಮ್ಮೆಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಈ ಒಂದು ಮಾಘಶುದ್ಧ ಹುಣ್ಣಿಮೆ ಎಂದು ತಾವು ಮಾಡುವಂತಹ ಅನುಷ್ಠಾನದ ಸಂಪೂರ್ಣ ಫಲ ನಿಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದ? ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರಿ ಹರಿಂಕಾರಾಸನ ಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವೃಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸು ಮಂಕುಷಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಗ್ರೀಷಿಣೀಂ ಈಶ್ವರೀಂ ಸರ್ವೂದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಅಂಬಾ ಮಹಾಲಕ್ಷ್ಮಿ ರಾಜರಾಜೇಶ್ವರಿ, ಭಗವತ್ತಿನ ಪ್ರಾರ್ಥನೆ ಮಾಡ್ತಕ್ಕಂಥ ಈ ಶುಭಗಳಿಗೆ ತಾಯಿ ಮಹಾಲಕ್ಷ್ಮಿಯ ಆರಾಧನೆ, ಜೊತೆಗೆ ಮಾಘಮಾಸದ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕರಣ ಹೇಗಿದೆ ಅದು ತಿಳ್ಕೊಂಡು ಅದರೊಳಗಡೆ ಇರತಕ್ಕಂಥ ಮತ್ತಷ್ಟು ವಿಶೇಷವಾದ ರಹಸ್ಯಗಳನ್ನು ನಾವು ನಿಮಗೆ ತಿಳಿಸುವಂಥದ್ದಾಗಲಿ. ಓಂ ಭಗವತಿ ನಮಃ, ಶ್ರೀ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಶ್ರೀ ಧುರ್ಮುಖಿ ನಾಮ ಸಂವತ್ಸರ ಉತ್ತರಾಯಣ ಶಿಶುತು ಮಾಘಮಾಸ ಶುಕ್ಲಪಕ್ಷ 10/2/2017 ಶುಕ್ರವಾರ ಚತುರ್ಥಿ ಮೇಲೆ ಇವತ್ತು ಪೌರ್ಣಮಿ ಇರತಕ್ಕಂಥದ್ದು, ಜೊತೆಗೆ ಪುಷ್ಯ ನಕ್ಷತ್ರ ಇವತ್ತು ಮಹಾನಕ್ಷತ್ರವೇ ಸರಿ. ಪುಷ್ಯ ನಕ್ಷತ್ರ ಅಂದಾಗ ವನಸ್ರಿಗಳ ಸಂಗ್ರಹಣಕ್ಕೆ ಬಹಳ ವಿಶೇಷ, ಅದರಲ್ಲೂ ನಕ್ಷತ್ರ ಪುಷ್ಯ ಆಗಿದ್ದು ಇವತ್ತು ಹುಣ್ಣಿಮೆ ಇದೆ, ಭರತ ಹುಣ್ಣಿಮೆ ಇದೆ. ಇದೇನಾದರೂ ಗುರುವಾರ ಅಥವಾ ಭಾನುವಾರ ಬಂದುಬಿಟ್ಟಿದ್ರೆ ಅಂತೂ ಅದು ಹೇಳ್ತಿರೋದು ಅದರ ಮಹಿಮೆ, ಅಷ್ಟು ವಿಶೇಷ. ಆದರೂ ನಕ್ಷತ್ರ ಮತ್ತು ತಿಥಿ ಪೌರ್ಣಮಿ, ಆದ್ದರಿಂದ ಇದು ಮಹತ್ತರವಾಗಿರ್ತಕ್ಕಂಥ ದಿನವೇ. ಇವತ್ತಿನ ದಿವಸ ಬಂದರಿಕೆಗಳನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಈ ಬಂದರಿಕೆ ಅಂತಕ್ಕಂಥದ್ದು ಬಂದರಿಕೆ ಏನಪ್ಪ ಅಂದರೆ ಬಂದರಿಕೆಯಲ್ಲಿರ್ತಕ್ಕಂತಹ ವಿಶೇಷತೆ ಏನು ಅಂದರೆ ಒಂದು ವೃಕ್ಷದಲ್ಲಿ ಒಂದು ಗಿಡದಲ್ಲಿ ಮತ್ತೊಂದು ಗಿಡವನ್ನು ಊಹಿಸ್ತಕ್ಕಂಥದ್ದು. ತಾವೆಲ್ಲರೂ ನೋಡಿರ್ಬೋದು, ಈ ಮಾವಿನ ಗಿಡದಲ್ಲಿ ಎಲೆಗಳು ಮಾವಿನ ಎಲೆ ಹೇಗಿರುತ್ತೋ ಅದನ್ನು ಮತ್ತೊಂದು ಬಂದರಿಕೆ ಅಂತಕ್ಕಂಥದ್ದು ಒಂದು ಕೊಂಬೆಗಳಲ್ಲಿ ಅದರ ಎಲೆಗಳೇ ಬದಲಾವಣೆ ಆಗಿಬಿಟ್ಟಿರುತ್ತೆ, ಅದನ್ನು ಬಂದರಿಕೆ ಅಂತ ಹೇಳ್ತಾರೆ. ಮಾವಿನ ಬಂದರಿಕೆ, ಹೊಂಗೆಯ ಬಂದರಿಕೆ, ಬೇವಿನ ಬಂದರಿಕೆ, ಬಿಲ್ವಪತ್ರೆಯ ಬಂದರಿಕೆ, ಆಮೇಲೆ ಈ ಅಶ್ವತ್ ವೃಕ್ಷದ ಬಂದರಿಕೆ, ಈ ಬಂದರಿಕೆಗಳಿರ್ತಕ್ಕಂಥದ್ದು ಅಂದರೆ ಒಂದು ವೃಕ್ಷದಲ್ಲಿ ಮೇಲ್ಭಾಗದಲ್ಲಿ ಕಾಂಡದಲ್ಲೋ ಕೊಂಬೆಯಲ್ಲೋ ಮತ್ತೊಂದು ಹೊಸದಾಗಿ ಉದ್ಭವಿಸ್ತಕ್ಕಂಥದ್ದು, ಅಂದರೆ ಕಾಂಡ ಅಥವಾ ಕೊಂಬೆಗಳಲ್ಲಿ ಉದ್ಭವಿಸ್ತಕ್ಕಂಥ ಉಗಮಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳನ್ನು ಇವತ್ತು ನಾವು ಸಂಗ್ರಹ ಮಾಡಿದ್ರೆ ಈ ಭರತ ಹುಣ್ಣಿಮೆಯಲ್ಲಿ ಸಂಗ್ರಹಿಸಿ ಇದರಿಂದ ಕೆಲವು ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಬಂದರಿಕೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ತಂತ್ರಸಾರದಲ್ಲಿ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ತಂತ್ರಸಾರ ಅಂದರೆ ಅದು ಅನ್ಯ ಮಾರ್ಗವಲ್ಲ, ಒಳ್ಳೆಯ ಸನ್ಮಾರ್ಗ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೂ ಅನುಕೂಲ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗತ್ತೆ, ವಾಸ್ತುಗೃಹದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅದಕ್ಕೆ ಒಂದು ದಾರಿ ಸಿಗುತ್ತೆ. ಹಾಗೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಿಷ್ಟು ಬಂದರಿಕೆ ಸದಾಕಾಲ ನಿಮ್ಮ ಪಾಕೆಟಲ್ಲಿದ್ದರೆ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಅದರಲ್ಲೂ ಮೂರು ಪ್ರಮುಖವಾಗಿರ್ತಕ್ಕಂಥ ಬಂದರಿಕೆಗಳು ಅಂತ ಹೇಳ್ತಾರೆ. ಒಂದು ಬಿಳಿ ಎಕ್ಕದ ಬಂದರಿಕೆ, ಬರ್ಕೊಳ್ಳಿ, ಸಿಕ್ಕಿದ್ರೆ ಇವತ್ತು ಸಿದ್ಧಿಪಡಿಸ್ಕೊಳ್ಳಿ, ತೊಗೊಂಬಂದಿಟ್ಕೊಳ್ಳಿ. ಇದನ್ನು ಹೇಗೆಲ್ಲ ಮಾಡಬೇಕು ನಾನು ಮುಂದಿನ ದಿನಗಳಲ್ಲಿ ಪುನಃ ತಿಳಿಸ್ಕೊಡ್ತೇನೆ. ಇವತ್ತು ನಾವು ಸಾಕಷ್ಟು ಬಂದರಿಕೆಗಳನ್ನು ಇವತ್ತು ಸಂಗ್ರಹಿಸ್ತೀವಿ, ಹಾಗೆ ನೀವು ಸಂಗ್ರಹಿಸಿರತಕ್ಕಂಥದ್ದನ್ನು ನಮಗೆ ಕಳಿಸ್ಬೋದು. ಕಳಿಸಿದ್ರೆ ಅದನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೇನೆ. ಇರಲಿ, ವಿಚಾರವನ್ನು ತಿಳ್ಕೊಳ್ಳಿ, ಬರ್ಕೊಳ್ಳಿ. ವಿಶೇಷವಾಗಿ ಬಂದರಿಕೆಗಳಲ್ಲಿ ಬಂದರಿಕೆ ಹೇಗೆ ಹುಟ್ಟುತ್ತೆ ಅನ್ನೋದನ್ನು ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಿದ್ದೇನೆ. ಒಂದು ವೃಕ್ಷದಲ್ಲಿ ಆ ವೃಕ್ಷದ ಎಲೆಗಳು ಕಾಂಡ ಕೊಂಬೆ ಎಲ್ಲವನ್ನು ನೋಡಿರ್ತೀರಿ, ಅದಲ್ಲದಿರ ಅದೇ ವೃಕ್ಷದಲ್ಲಿ ಇನ್ನೊಂದು ವಿಭಿನ್ನತೆಯಿಂದ ಹುಟ್ಟುವಂಥದ್ದಕ್ಕೆ ಬಂದರಿಕೆ ಅಂತ ಹೇಳ್ತಾರೆ. ಆ ಬಂದರಿಕೆಯಲ್ಲಿ ಪ್ರಮುಖವಾಗಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥದ್ದು ಒಂದು ಬಿಳಿ ಎಕ್ಕದ ಬಂದರಿಕೆ, ಬಿಳಿ ಎಕ್ಕ. ಎರಡನೇದು ಅಶ್ವತ್ಥ. ಮೂರನೇದು ಹುಣಸೆ ಬಂದರಿಕೆ, ಹುಣಸೆ ಮರದ್ದು. ನಾಲ್ಕನೇದು ವಿಶೇಷವಾಗಿರ್ತಕ್ಕಂಥದ್ದು ಬೇವಿನ ಬಂದರಿಕೆ. ಸಾಮಾನ್ಯ ದಂಪತಿಗಳ ಮಧ್ಯದಲ್ಲಿ ವಿರಸ ಇದ್ದು ಗಂಡ ಹೆಂಡತಿಯರಲ್ಲಿ 24 ಗಂಟೆ ಅವಲು ಜಗಳ ಕದನ ಅಂತಹ ಸನ್ನಿವೇಶ ಇದ್ದರೆ ಹೊಂಗೆ ಬಂದರಿಕೆ. ವಿದ್ಯಾರ್ಥಿಗಳ ಜೀವನ ಯಶಸ್ಸಾಗಬೇಕಾದರೆ, ವಿದ್ಯಾರ್ಥಿಗಳ ಮೆಮೊರಿ ಇಂಪ್ರೂವ್ ಆಗಬೇಕಾದ್ರೆ, ಅವರು ಓದ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಹಾಗೆ ನಿಲ್ಲಿಸಿ ಅದರಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೆ ಒಂದು ಬಿಲ್ವಪತ್ರೆಯ ಬಂದರಿಕೆ, ಬಿಲ್ವಪತ್ರೆಯ ಬಂದರಿಕೆ ಅಥವಾ ಬೇವಿನ ಬಂದರಿಕೆ ಅಥವಾ ಬಿಳಿ ಎಕ್ಕದ ಬಂದರಿಕೆ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಬಂದರಿಕೆಯನ್ನು ಪ್ರತಿ ದಿವಸ ವಿದ್ಯಾರ್ಥಿಗಳವರ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅವರ ಮೆಮೊರಿ ಇಂಪ್ರೂವ್ ಆಗುತ್ತೆ,
ಮತ್ತು ಜ್ಞಾಪಶಕ್ತಿ ರುಚಿಸುತ್ತೆ. ಇದು ಪ್ರತಿನಿತ್ಯ ನಮ್ಮ ಕೆಲಸಗಳಿಗೆ ಬೇಕಾಗುವಂತಹ ಬಂದರಿಕೆ. ಬಂದರಿಕೆ ಹುಟ್ಟುವಂಥದ್ದು ಸಹಿತ ಬಹಳ ವಿಭಿನ್ನವೇ, ವಿಶೇಷವೇ. ಹಾಗೆ ಬಂದರಿಕೆ ಕೇಳುವಂತಹ ಸಮಯ ಏನಾದರೂ ಇದೆಯಾ? ಇದೊಂದು ಕನ್ಫ್ಯೂಷನ್ ನಿಮಗಿರ್ಬೋದು. ಯಾಕೆಂದರೆ ಇಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಮಾತ್ರ ನೀವು ಕೇಳಿಸ್ಕೋಬಹುದು. ತಿರುಗಿಸಿ ನೀವು ಮಾತಾಡೋದಕ್ಕೆ ಟಿ ವಿ ಮುಂದೆ ಮಾತಾಡಿದ್ರೆ ನಾನು ಕೇಳಿಸ್ಬೇಕಲ್ಲ. ಅದಕ್ಕೆ ನಿಮ್ಮ ಪ್ರಶ್ನೆಗಳೇನಿದ್ರು ನಾನೇ ಅದಕ್ಕೆ ಪ್ರಶ್ನೆ ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ಬಿಡ್ತೇನೆ. ಇದಕ್ಕೆ ಇವತ್ತು ತಿಥಿ ವಾರ ನಕ್ಷತ್ರ ಚೆನ್ನಾಗಿರೋದ್ರಿಂದ ಇವತ್ತು ಸಮಯವಿಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ಕಿತ್ತಬಹುದು. ಆದರೆ ಯಾವುದೇ ವನಸಿರಿಗಳನ್ನು ಸಂಗ್ರಹಣ ಮಾಡಬೇಕಾದರೂ ಸೂರ್ಯಾಸ್ತಮ ಆದಮೇಲೆ ಗಿಡಮರಗಳನ್ನು ಮುಟ್ಟೋದಕ್ಕೆ ಅಧಿಕಾರ ಇಲ್ಲ. ಸೂರ್ಯಾಸ್ತಮ ಆದಮೇಲೆ ಚಂದ್ರ ಉದಯಿಸ್ತಕ್ಕಂತಹ ಕಾಲ, ತಂಪಿನ ಆ ಸಮಯದಲ್ಲಿ ಯಾವುದೇ ಬಂದರಿಕೆಗಳನ್ನು ಮುಟ್ಟಬಾರದು. ಹಾಗೆ ಅಂಕೋಲಾ ಬಂದರಿಕೆ ಸಿಕ್ಕಿದ್ರೆ, ಅಂಕೋಲಾ ಬಂದರಿಕೆ ಇವತ್ತು ಸಿಕ್ಕಿದ್ರೆ, ಬಿಳಿ ಅಂಕೋಲಾ ಬಂದರಿಕೆ ಇವತ್ತು ನಿಮಗೆ ಸಿಕ್ಕಿದ್ರೆ ನಿಜಕ್ಕೂ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಅಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ತಾಳೆ. ಬಂದರಿಕೆಗಳಲ್ಲಿ ಸಾಕಷ್ಟು ವಿಧಿವಿಧಾನಗಳಿದೆ. ಇನ್ನು ಇದೆಲ್ಲ ಒಂದಾಯಿತು. ದಾಗಡಿ ಬಂದರಿಕೆ, ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು, ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳನ್ನು ದೂರ ಮಾಡಬೇಕಾದರೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿದೆ. ಗರ್ಭದೋಷಗಳಿದೆ, ಅವರ ಮುಟ್ಟಿನ ದಿನಗಳಲ್ಲಿ ಬರ್ತಕ್ಕಂಥ ದೋಷಗಳಿದೆ, ಅಲ್ಲಿ ಅವರ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಇಂಥ ಸಮಯಕ್ಕೆ ದಾಗಡಿ ಬಂದರಿಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೀಗೆ ಬಂದರಿಕೆಗಳೇ ಹೇಳ್ತಾ ಹೊರಟ್ರೆ ಇವತ್ತಿನ ಎಪಿಸೋಡ್ ಪೂರ್ತಿ ಬಂದರಿಕೆಗಳ ಮೇಲೆ ಹೇಳಬೇಕು. ಅಷ್ಟು ಬಂದರಿಕೆಗಳಿದೆ, ಅಷ್ಟು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳು, ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಆ ತಂತ್ರಸಾರ ಚಿಕ್ಕ ಚಿಕ್ಕ ಚುಟುಕಾದಂಥ ತಂತ್ರಗಳಿವು. ದೊಡ್ಡ ದೊಡ್ಡದಲ್ಲ. ಇದಕ್ಕೆ ಮರ ಸುತ್ತಬೇಕಾದಿಲ್ಲ, ಬೆಟ್ಟ ಹತ್ತಿಳಬೇಕಾದಿಲ್ಲ. ಅಲ್ಲಿ ಸಾಮಗ್ರಿ ಸಿಕ್ಕಿದ್ರೆ ಇಲ್ಲಿ ವ್ಯವಸ್ಥೆ ಮಾಡ್ಬೋದು. ಅಂಥ ಬಂದರಿಕೆ, ಅಂಥ ವಿಶೇಷವಾಗಿರುವಂಥ ತಂತ್ರಸಾರವನ್ನು ಮುಂದಿನ ಭಾಗದಲ್ಲೂ ತಿಳಿಸ್ತೀನಿ. ಕೂತ್ಕೊಂಡು ಮನೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಆಗಲೇ ಬಂದರಿಕೆಗಳು ಯಾವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಖಂಡಿತಮ್ಮ, ಒಂದು ಬಂದರಿಕೆ ಸಾಕಷ್ಟು ವನಸರಿಗಳನ್ನು ಸಂಗ್ರಹಣ ಮಾಡಿ ನಾವು ಮಾಡುವಂತಹ ತಂತ್ರ ಮಂತ್ರ ಯಂತ್ರಕ್ಕೆ ಸಮಾನ ಅಂತ ಹೇಳ್ತಾರೆ. ಬಂದರಿಕೆಗಳಿಗೆ ಯಾವುದೇ ಮಂತ್ರಾನುಷ್ಠಾನವಿಲ್ಲ, ಅದು ಶೀಘ್ರವಾಗಿ ಸಿದ್ಧಿಯಾಗುವಂತಹದ್ದು. ಯಾಕೆಂದರೆ ಬಂದರಿಕೆ ಉಗಮವೇ ಆ ತರಹ. ಆ ಬಂದರಿಕೆ ಒಂದು ವೃಕ್ಷದಲ್ಲಿ ಹುಟ್ಟುವಂತಹ ರೀತಿ ಇದೆಯಲ್ಲ, ಅದೇ ಬಹಳ ವಿಶೇಷ. ಅದು ಹೇಗೆ ಹುಟ್ಟುತ್ತೆ, ಅದು ಹೇಗಾಗುತ್ತೆ, ಅದು ಭಗವಂತನಿಗೆ ಗೊತ್ತು. ಹಾಗೆ ಬಂದರಿಕೆ ಉಗಮವಾಗ್ತಕ್ಕಂಥದ್ದು, ಯಾವುದೇ ಒಂದು ವೃಕ್ಷದಲ್ಲಿ ಬಂದರಿಕೆ ಅಂತ ಪ್ರಾರಂಭ ಆಗುವಂಥದ್ದು, ಅದು ವಿಶೇಷವಾಗಿರ್ತಕ್ಕಂಥ ಮಹಾನಕ್ಷತ್ರಗಳಲ್ಲಿ ಮಾತ್ರ ಅದರ ಉಗಮ ಅಂತ ಹೇಳ್ತಾರೆ. ಈ ಬಂದರಿಕೆಗಳ ಬಗ್ಗೆನೇ ಹೇಳಬೇಕಂದ್ರೆ ದತ್ತಾತ್ರೇಯ ತಂತ್ರ ರಹಸ್ಯದಲ್ಲಿ ಸಾಕಷ್ಟು ಅರ್ಥಗರ್ಭಿತವಾಗಿ ವಿಚಾರಗಳನ್ನು ಕೊಟ್ಟಿದ್ದಾರೆ. ಬಂದರಿಕೆ 4 ಅಥವಾ 6 ಬಂದರಿಕೆಗಳನ್ನು ಒಂದು ವಿಳೆಯದಲ್ಲಿ ಸಂಗ್ರಹಿಸಿ ಅದನ್ನು ಯಾವುದೇ ಒಂದು ವಾಸ್ತುಗೃಹ ಅಥವಾ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಮಾಡ್ಕೋಬೇಕಾದ್ರೆ, ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆದರೆ ಅದಕ್ಕೆ ಯಾವುದೇ ಮಂತ್ರತಂತ್ರ ಯಂತ್ರ ಬೇಡ. 6 ಬಂದರಿಕೆಗಳು ಒಂದು ವಿಳೆದೆಲೆಯಲ್ಲಿ ಗಂಧಲೇಪನ ಮಾಡಿ ಆ ಗಂಧಲೇಪನ ಮಾಡಿರ್ತಕ್ಕಂತಹ ವಿಳೆದೆಲೆ ಮೇಲೆ ತ್ರಿಕೋನವನ್ನು ಬರೆದು ಆ ತ್ರಿಕೋನದ ಮೇಲೆ 6 ಬಂದರಿಕೆಗಳನ್ನು ಸೇರಿಸಿ ಕಟ್ಟಿಟ್ಟರೆ ಸಾಕಂತೆ ಆ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಕೆಲವು ತಂತ್ರ ರಹಸ್ಯಗಳನ್ನು ನಾನು ನಿಮ್ಮುಂದೆ ತಿಳಿಸಬೇಕಾದರೆ ಇದನ್ನು 10 ಬಾರಿ ಆಲೋಚನೆ ಮಾಡಿ, ಇದನ್ನು ಯಾರಾದರೂ ಒಂದು 4-6 ಜನ ಇದರ ಪ್ರಯೋಗ ಮಾಡಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡಿದ್ರೆ ಮಾತ್ರ ಅದು ನಿಮ್ಮ ಮುಂದೆ ಬರುವಂಥದ್ದು. ಯಾಕೆಂದರೆ ಗ್ರಂಥಗಳಲ್ಲಿರ್ತಕ್ಕಂತಹ ಎಲ್ಲವೂ ಸಹಿತ ನೇರವಾಗಿ ನಿಮ್ಮುಂದಿಡುವಂಥ ಪ್ರಯತ್ನ ನಾವು ಮಾಡೋದಿಲ್ಲ. ಕಾರ್ಯಸಿದ್ಧಿ ಆಗಿರಬೇಕು, ಸಿದ್ಧಿಕಲ್ಪದಲ್ಲಿ ಅದು ವಿಶೇಷತೆ ಪಡೆದಿರಬೇಕು, ಜೊತೆಗೆ ಅದು ನಾವು ಯಾವ ಪ್ರಯೋಗವನ್ನು ಮಾಡಿರ್ತೀವೋ ಅದು ಏನಕ್ಕಾಗಿ ಮಾಡಿರ್ತೀವೋ ಅದರ ಕಾರ್ಯಸಿದ್ಧಿ ಆಗಿರಬೇಕು, ಆಗಲೇ ನಿಮ್ಮ ಮುಂದೆ ಬರುವಂಥದ್ದು. ಹಾಗಾಗಿ ನಾವು ತಿಳಿಸುವಂತಹ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳ ಮಹತ್ತನ್ನು ಒಂದು ಕಡೆ ಬದ್ದಿಟ್ಕೊಳ್ಬೇಕು, ಬರೀಬೇಕು, ಜೊತೆಗೆ ಜೋಪಾನವಾಗಿ ಅದನ್ನು ಸಾಧ್ಯವಾದರೆ ಆ ಸಮಸ್ಯೆಗಳಿರ್ತಕ್ಕಂಥವರಿಗೆ ಅದನ್ನು ಮತ್ತೊಬ್ಬರಿಗೆ ಸೇರಿಸಬೇಕು. ಇಂತಹ ಸಮಯದಲ್ಲಿ ಇನ್ನೊಂದು ಚಿಟುಕಾದಂಥ ಚಿಕ್ಕದಾದಂಥ ಒಂದು ಉಪಾಯ ಇದೆ. ಈ ಸಾಮಾನ್ಯಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅರಳೆ ವೃಕ್ಷ, ಅರಳೆ ಗಿಡ ಅಂತ ಹೇಳ್ತಾರೆ. ಅರಳೆ ಅಂದರೆ ತಲೆಗೆ ಹಾಕುವಂಥ ಅರಳೆ ಎಣ್ಣೆ. ಅರಳೆ ಬೀಜ ಗೊತ್ತು, ಬೀಜದ ಮೇಲೆ ಸಣ್ಣ ಸಣ್ಣ ಮುಳ್ಳುಗಳಿರುತ್ತೆ, ಅರಳೆ ಎಲೆ ಇಷ್ಟಗಳ ಇರುತ್ತೆ. ಎಲ್ಲಿ ಅರಳೆ ಎಲೆ ಬೆಳೆದಿರುತ್ತೋ, ಅರಳೆ ಎಲೆಯ ಗಿಡ ಎಲ್ಲಿರುತ್ತೋ ಅಲ್ಲಿ ಕಂಬಳಿ ಹುಳುಗಳು ಜಾಸ್ತಿ ಇರುತ್ತೆ. ಅರಳಿ ವೃಕ್ಷ, ಆ ಅರಳಿ ಗಿಡ, ಅರಳೆ ಎಣ್ಣಿನ ಗಿಡ, ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿದೆ. ಅದಕ್ಕೆ ಅರಳೆ ಅಂತ ಹೇಳ್ತಾರೆ, ಅರಳೆ ಗಿಡ ಅಂತ ಹೇಳ್ತಾರೆ, ಅರಳೆ ಎಣ್ಣೆನೇ ಅರಳೆಕಾಯಿ ಅಂತ ಹೇಳ್ತಾರೆ, ಅರಳೆಕಾಯಿಯ ಗಿಡ ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ನನಗೂ ನೆಗಡಿ ಇರೋದರಿಂದ ನನ್ನ ಮಾತು ಸ್ಪಷ್ಟತೆ ನಿಮಗೆ ಕೇಳಿಸ್ತಿದೆಯೋ ಇಲ್ಲೋ. ಆದರೆ ಒಂದು ವಿಚಾರ, ಅರಳೆ ವೃಕ್ಷ, ಅರಳೆ ವೃಕ್ಷದ ಎಲೆ, ಆ ಎಲೆ ಒಂದು ವಿಳೆದೆಲೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದನ್ನು ಸಾಧ್ಯವಾದರೆ ಮಾಡಿ ಇದರ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ಳಿ.
ಅರಳೆ ವೃಕ್ಷದ ಎಲೆ, ಒಂದು ವಿಳೆದೆಲೆ, ರಕ್ತಚಂದನದಿಂದ ತೆಗೆದಿರ್ತಕ್ಕಂಥ ಗಂಧ, ರಕ್ತಚಂದನದಿಂದ ತೆಗೆದಿರ್ತಕ್ಕಂಥ ಗಂಧ, ಅರಳೆ ಎಲೆ, ಒಂದು ವಿಳೆದೆಲೆ, ವಿಳೆದೆಲೆ ಮಧ್ಯದಲ್ಲಿ ಒಂದು ವೃತ್ತಾಕಾರ ರಕ್ತಚಂದನದಿಂದ ತೆಗೆದಿರ್ತಕ್ಕಂಥ ಗಂಧ, ರೋಸ್ವುಡ್, ರೋಸ್ವುಡ್ಡಿಂದ ತೆಗೆದಿರ್ತಕ್ಕಂಥ ಗಂಧದಿಂದ ಒಂದು ಸರ್ಕಲ್ ಹಾಕುವಂಥದ್ದು, ವೃತ್ತಾಕಾರ ಹಾಕುವಂಥದ್ದು, ಮಧ್ಯದಲ್ಲಿ ಆರು ರೇಖೆ ಇರತಕ್ಕಂತಹ ನಕ್ಷತ್ರ ಬರೀಬೇಕು, ಆರು ರೇಖೆ ಇರುವಂತಹ ನಕ್ಷತ್ರ ಬರೀಬೇಕು. ನಕ್ಷತ್ರದ ಮಧ್ಯದಲ್ಲಿ ಭಸ್ಮದಿಂದಲೋ ಅಥವಾ ಶ್ವೇತಗಂಧದಿಂದಲೋ, ಅಂದರೆ ಬಿಳಿ ಗಂಧ ತೆಗಿಬೇಕಾದ್ರೆ ಏನೂ ಹಾಕಬಾರ್ದು, ಅರಶಿನ ಏನೂ ಹಾಕಬಾರ್ದು. ಗಂಧದ ಕಲ್ಲಿಂದ ಗಂಧ ತೆಗಿಬೇಕಾದ್ರೆ ಶ್ವೇತಗಂಧವಾಗಿರಬೇಕು ಅಥವಾ ಭಸ್ಮ ಆಗಿರಬೇಕು, ಭಸ್ಮದ ಒಂದು ತುಣುಕು ಅಥವಾ ಗಂಧ, ಅದನ್ನು ಮಧ್ಯದಲ್ಲಿ ಒಂದು ಬಿಂದು ಆಕಾರದಲ್ಲಿ ಇಡಬೇಕು, ಒಂದು ಚುಕ್ಕೆ ಇಡುವಂಥದ್ದು. ಅದಕ್ಕೆ ಐದು ಬಂದರಿಕೆಗಳನ್ನು ಸೇರಿಸಬೇಕು. ಐದು ಬಂದರಿಕೆ ಯಾವ್ಯಾವುದು? ಒಂದು ಬಿಳಿ ಎಕ್ಕದ ಬಂದರಿಕೆ, ಎರಡನೇದು ಮುತ್ತುಗದ ಮರದ ಬಂದರಿಕೆ. ಮುತ್ತುಗ, ಮುತ್ತುಗ ಅಂದರೆ ಊಟದೆಲೆ, ಊಟದೆಲೆ. ಹಳ್ಳಿಗಳ ಕಡೆ ಎಲ್ಲ ಊಟದೆಲೆ ಹೊಲಿತಿದ್ರು, ಅವಾಗೆಲ್ಲನೂ ಇದೇ ಒಂದು ಜೀವನ. ಇವಾಗೆಲ್ಲ ಊಟದೆಲೆ ಬೇಕಾದಷ್ಟು ಬಂದುಬಿಟ್ಟಿದೆ. ಸೇಮ್ ಬಾಳೆ ಎಲೆ ತಲೆ ಮೇಲೆ ಹೊಡೆದಂಗೆ ಒಂದು ಪ್ಲಾಸ್ಟಿಕ್ ಎಲೆ ಬಂದಿದೆ, ಅಡುಗೆ ತಟ್ಟೆಗಳು ಬಂದಿದೆ, ಇನ್ನು ಬೇರೆ ಬೇರೆ ತರಹ ಎಲ್ಲ ಬಂದಿದೆ. ಪೇಪರಲ್ಲೆಲ್ಲ ಊಟ ಮಾಡ್ತೀವಿ ಇವತ್ತು ನಾವು, ಆದರೆ ಹಿಂದೆ ಊಟದೆಲೆ ಅಂತಿದ್ದಿದ್ದು ಒಂದೇ, ಒಂದು ಮುತ್ತುಗದೆಲೆ, ಇನ್ನೊಂದು ಬಾಳೆ ಎಲೆ, ಅದಾದ ಮೇಲೆ ಬಂದಿದ್ದು ತಾವರೆ ಎಲೆ. ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ಮುತ್ತುಗದ ಬಂದರಿಕೆ, ಬಿಳಿ ಎಕ್ಕದ ಬಂದರಿಕೆ, ಮುತ್ತುಗದ ಬಂದರಿಕೆ, ಬೇವಿನ ಬಂದರಿಕೆ, ಹುಣಸೆ ಬಂದರಿಕೆ, ಅರಳಿ ಬಂದರಿಕೆ. ಈ ಐದು ಬಂದರಿಕೆಗಳನ್ನು ಒಂದು ಕಡೆ ಸೇರಿಸಿ ಎಲೆ ಮೇಲಿಟ್ಟು ಮಡಚಬೇಕು, ಸುರುಳಿ ಸುತ್ತಬೇಕು. ಅದರ ಮೇಲ್ಗಡೆ ಈ ಒಂದು ಅರಳೆ ಗಿಡ ಅಂತೇನು ಹೇಳಿದ್ದೆ, ಇದರ ಎಲೆಯನ್ನು ಮಡಚಬೇಕು, ಮಡಚಿ ಇದಕ್ಕೆ ಸಾಮ್ರಾಣಿಯಿಂದ ಧೂಪ ಕೊಡಬೇಕು, ಸಾಮ್ರಾಣಿಯಿಂದ ಧೂಪ ಕೊಡಬೇಕು. ಸಾಮ್ರಾಣಿಯಿಂದ ಕೊಟ್ಟಂತಹ ಧೂಪವನ್ನು ಮನೆಯೊಳಗೆಲ್ಲ ಧೂಪವನ್ನು ಕೊಟ್ಟು ಮನೆಯ ನೈಋತ್ಯ ಮೂಲೆಯಲ್ಲಿ, ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಈ ಯಂತ್ರವನ್ನು ಕಟ್ಟಬೇಕು. ಇದು 48 ದಿನಗಳ ಕಾಲ ಮೇಲ್ಭಾಗದಲ್ಲಿ, ಭೂಮಿ ತಗಲಬಾರದು, ಮೇಲ್ಭಾಗದಲ್ಲಿ ಇರಬೇಕು. ಈ ಪ್ರಕಾರ ಮಾಡೋದ್ರಿಂದ ಆ ವಾಸ್ತುಗೃಹದಲ್ಲಿ ಬರ್ತಕ್ಕಂತಹ ದೋಷಗಳು, ಆ ವಾಸ್ತುಗೃಹದಲ್ಲಿ ಯಾರ ಮನೆಯಲ್ಲಿ ಇದನ್ನು ಮಾಡ್ತಿರೋ ಆ ಮನೆಯಲ್ಲಿ ಸಿರ್ತಕ್ಕಂಥ ಸಮಸ್ಯೆಗಳು, ಒಂದು ಒಬ್ಬರಿಗೊಬ್ಬರು ಕಂಡ್ರೆ ಆಗದೇ ಇರತಕ್ಕಂಥದ್ದು, ವೈರತ್ವ ಮನೋಭಾವ ಇರತಕ್ಕಂಥದ್ದು, ಶತ್ರುತ್ವ ಹುಟ್ಟುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ತುಂಬ ದೊಡ್ಡ ಗಲಾಟೆಗಳಾಗುವಂಥದ್ದು, ಬೆಳಗಿನಿಂದ ಸಂಜೆವರೆಗೂ ದುಡ್ಕೊಂಬಂದು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಬಂದಿರತಕ್ಕಂಥ ಮೌಲ್ಯವನ್ನು ಮನೇಲಿ ಇಟ್ಕೊಳ್ಳೋಕೆ ಆಗದೇ ಇರತಕ್ಕಂಥದ್ದು, ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆ ರುಚಿಕರಿಸದೇ ಇರತಕ್ಕಂಥದ್ದು, ಆ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ, ನಗುಮುಖ ಅಂತಕ್ಕಂಥದ್ದು ಕಾಣೆಯಾಗಿರುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಹೊತ್ತಿರ್ತಕ್ಕಂಥ ವಾಸ್ತುಗೃಹದಲ್ಲಿ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಬಂದರಿಕೆಯಲ್ಲಿ ಇನ್ನಷ್ಟು ತಂತ್ರಸಾರಗಳಿದೆ. ಸಮಯ ಮೀರ್ತಾ ಹೋಗುತ್ತೆ, ರಾಶಿಫಲವನ್ನು ಮುಂದಿನ ಭಾಗದಲ್ಲಿ ತೆಗೆದುಕೊಳ್ಳೋಣ. ಉಳಿದರೆ ಸಮಯ ಈ ಬಂದರಿಕೆ ವಿಚಾರವನ್ನು ಕಡೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ಇದೇ ಬರುವ ಭಾನುವಾರ ಅಂದರೆ ಫೆಬ್ರವರಿ 12 ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರು ಬೆಂಗಳೂರಿನ JP ನಗರಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಅಭಿಮಾನಿಗಳ ಸಂಘ ಮತ್ತು ರಾಖಿ ಫೈಟರ್ ಕ್ರಿಕೆಟರ್ಸ್ ವತಿಯಿಂದ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ. ಸಂಪೂರ್ಣ ನವಗ್ರಹ ಅನುಷ್ಠಾನ, ನವಗ್ರಹ ಹೋಮ, ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ ಶ್ರೀ ಶನೈಶ್ವರ ಸ್ವಾಮಿಯ ಮಹಾಯಾಗವನ್ನು ಕೂಡ ಗುರುಜಿ ಅವರು ನೆರವೇರಿಸ್ತಾರೆ, ಒಂದು ವಿಶೇಷ ಅನುಷ್ಠಾನವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಆಗಮಿಸುವಂಥವರು ಎರಡು ಮಣ್ಣಿನ ಹಣತೆ, ಪೂಜಾ ಸಾಮಗ್ರಿಗಳು ಮತ್ತು ನೀವೇ ಸ್ವತಃ ಸ್ವಾಮಿಯ ವಿಗ್ರಹಕ್ಕೆ 9 ಎಳ್ಳು ಬತ್ತಿಗಳಿಂದ ಪೂಜೆಯನ್ನು ಕೂಡ ಸಲ್ಲಿಸಬಹುದು. ಖಂಡಿತವಾಗಿ ಭಾಗವಹಿಸಿ. RBI ಲೇಔಟ್ ಕ್ಯಾಪಿಟಲ್ ಆಟದ ಮೈದಾನ, 7 ಹಂತ, JP ನಗರ, ಬೆಂಗಳೂರು. RBI ಲೇಔಟ್ ಕ್ಯಾಪಿಟಲ್ ಆಟದ ಮೈದಾನ, 7 ಹಂತ, JP ನಗರ, ಬೆಂಗಳೂರು. ಭಾನುವಾರ 12 ತಾರೀಕು ಮಖ ನಕ್ಷತ್ರ ಆಗಿರೋದ್ರಿಂದ ನೆರವೇರಿಸಲಾಗ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಖಂಡಿತವಾಗಿಯೂ ಭಾಗವಹಿಸಿ, ಗುರುಜಿಯವರನ್ನು ಕೂಡ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ದರ್ಪಣಾಂಚನ ದರ್ಶನ, ರಾಶಿಫಲ ಆದಷ್ಟು ಬೇಗ ನಮ್ಮ ಜಿ ಮುಖ್ಯಸ್ಥರನ್ನು ಕೇಳಿ ಇರ್ತಕ್ಕಂಥ 1.5 ಗಂಟೆನ 2.5 ಗಂಟೆನ ಮಾಡಲಿಕ್ಕಾಗತ್ತಾ ಅಂತ ಕೇಳ್ಕೋಬೇಕು. ಯಾಕೆಂದ್ರೆ ಇನ್ನೂ ರಾಶಿಫಲವೇ ಹೋಗಲಿಲ್ಲ,
ಮನಸ್ಸಿಗಳ ಭಂಡಾರದಿಂದ ಪೌರ್ಣಮಿ ಆದ್ದರಿಂದ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ ಆದ್ದರಿಂದ ಇಂಥ ಒಂದು ಶುಭ ದಿನ ಇವತ್ತು ನೀವು ಸಂಗ್ರಹಿಸಬೇಕಾಗಿರ್ತಕ್ಕಂಥ ವನಸ್ರಿಗಳು. ಯಾಕೆಂದರೆ ನಾನು ಇವತ್ತು ಹೇಳೋದನ್ನು ನಾಳೆ ಹೇಳಿದ್ರೆ ಇಂಥ ಪೌರ್ಣಮಿ ಇಂಥ ಪುಷ್ಯ ನಕ್ಷತ್ರ ಸಿಗೋದಿಲ್ಲ. ಹಾಗೆ ಈ ಪುಷ್ಯ ನಕ್ಷತ್ರವನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಇರ್ತಕ್ಕಂತಹ ತಿಥಿವಾರ ನಕ್ಷತ್ರಗಳಲ್ಲಿ ನಮ್ಮ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ತಂತ್ರಸಾರಗಳನ್ನು ಹಿರಿಯರು ಬರೆದಿಟ್ಟಿದ್ದಾರೆ. ಆ ಬರೆದಿಟ್ಟಿರ್ತಕ್ಕಂಥ ಗ್ರಂಥಗಳ ಆಧಾರವಾಗಿಯೇ ನಾವು ನಿಮ್ಮೊಂದಿಡುವಂಥದ್ದು ಇರಲಿ. ರಾಶಿಫಲವನ್ನು ತಿಳ್ಕೊಳ್ಳೋಣ. ಇನ್ನೂ ಸಮಯ ಉಳಿದ್ರೆ ಇನ್ನಷ್ಟು ವಿಚಾರಗಳಿದೆ ನಿಮ್ಮುಂದೆ ಹಂಚಿಕೊಳ್ಳುವಂಥದ್ದು. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಫಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಫಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ತ್ರಂಭಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ಓಂ ಶ್ರೀಂ ಮಹಾಮೃತ್ಯುಂಜಯಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿರ್ಬಲ ಮನಸ್ಸಿನಿಂದ ಒಳ್ಳೆಯ ಮನಸ್ಸು ಒಳ್ಳೆಯ ಒಂದು ಸ್ಥಿತಿಗತಿಗಳಲ್ಲಿ ಆಲೋಚನೆ ಮಾಡಿ ನೀವು ಚೆನ್ನಾಗಿದ್ದು ಇನ್ನೂ 4 ಜನನ ಚೆನ್ನಾಗಿಡಬಹುದು. ಹಾಗೆ ನೀವು ಮಾಡುವ ಕೈಂಕರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಪ್ರಗತಿಯನ್ನು ಕಾಣಬಹುದು. ಮಾಡುವ ವೃತ್ತಿಧರ್ಮವನ್ನು ಮತ್ತಷ್ಟು ವಿಶೇಷವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ಬಹುದು. ಇಂತೆಲ್ಲ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಗೆ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 21 ಗರಿಕೆಯನ್ನು ನಿಮ್ಮ ಮನೆಯ ಸುತ್ತಮುತ್ತಿರ್ತಕ್ಕಂಥ ಸ್ಥಳ, ಶುದ್ಧಿಯಾಗಿರ್ತಕ್ಕಂಥ ಸ್ಥಳ, ಚೆನ್ನಾಗಿರ್ತಕ್ಕಂಥ ಸ್ಥಳ, ತುಳಿದು ಉಗುಳು ಉಗಿತಕ್ಕಂಥದ್ದು ಅಥವಾ ಗಲೀಜಿರ್ತಕ್ಕಂಥದ್ದು ಮೋರಿಗಳ ಪಕ್ಕದಲ್ಲಿ ಅಂತಹ ಕಡೆ ಗರಿಕೆಯನ್ನು ತರಬೇಡಿ. ಸಾಧ್ಯವಾದರೆ ಯಾರು ತುಳಿದಿದ್ದಂಥ ಸ್ಥಳ ಸ್ವಲ್ಪ ಗೋಡೆ ಮರಿಯಲ್ಲಿರ್ತಕ್ಕಂಥ ಅಂತಹ ಕಡೆಯಿಂದ 21 ಗರಿಕೆಯನ್ನು ತಂದು ಶುದ್ಧಿ ಮಾಡಿ, ಅಂದರೆ ಶುದ್ಧೋದಕದಿಂದ ಜಲದಿಂದ ಶುದ್ಧಿ ಮಾಡಬೇಕು. ಸಾಧ್ಯವಾದರೆ ಒಂದು ಚೂರು ಅರ್ಶಿಣದ ನೀರು ಅದರ ಮೇಲೆ ಹಾಕಬೇಕು. ಹಾಕಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮೇಷರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಇನ್ನು ವೃಷಭ ರಾಶಿ. ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದ್ದು ಕಾರ್ಯಸಿದ್ಧಿ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಬಾಧಿಸ್ತಿದ್ರು. ಆ ಅನಾರೋಗ್ಯದಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡಿಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೂ ಇದು ತಪ್ಪಾಗಲಾರದು. ಇವತ್ತಿನ ದಿನ ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಲಾಭ ತಂದುಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಅನಾರೋಗ್ಯ, ಮುಖದ ವರ್ಚಸ್ಸು ಕಡಿಮೆ ಆಗುವಂಥದ್ದು, ಮುಖದ ವರ್ಚಸ್ಸಿಗಾಗಿ ಸಾಕಷ್ಟು ನೀವು ಪ್ರಯತ್ನಗಳನ್ನು ಬೇರೆ ಬೇರೆ ಥರ ಹಾಕ್ಕೊಳ್ಳುವಂಥ ವಸ್ತ್ರದಿಂದ ಹಿಡಿದು ನಿಮ್ಮ ಅಲಂಕಾರದವರೆಗೂ ಎಲ್ಲವನ್ನೂ ಬದಲಾಯಿಸಬೇಕು ಅಂತ ಅಂದ್ಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳ ಮನಸ್ಸು ಚಂಚಲತೆ ಇರೋದರಿಂದ ನಿಮ್ಮ ಮುಂದೆ ಕನ್ನಡಿ ಮುಂದೆ ನಿಂತಾಗ ಮಾತ್ರ ನಿಮ್ಮ ಮುಖದ ವರ್ಚಸ್ಸಾಗಿರ್ಬೋದು. ಮೂಲತಃ ಹೇಳಬೇಕಂದ್ರೆ ನಿಮ್ಮ ಮುಖದ ವರ್ಚಸ್ಸಿರುತ್ತೆ, ಆದರೆ ಕನ್ನಡಿ ಮುಂದೆ ನಿಂತಾಗ ನಿಮಗೆ ಆ ವರ್ಚಸ್ಸು ನಿಮ್ಮ ವರ್ಚಸ್ಸು ನಿಮ್ಮ ಕಾಣದಿರ ಇರಬಹುದು. ಕಾರಣ ಗ್ರಾಹಕತೆಗಳಲ್ಲಿರ್ತಕ್ಕಂಥ ಕೆಲವು ದೋಷಗಳಿಂದ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಧ್ಯಾಹ್ನ 12 4 ತನಕ, 12 to 4 ಮಧ್ಯದಲ್ಲಿ ನೀವು ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡಿ ಆಗ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಕೊಡಿ. ಈ ಸಮಯದಲ್ಲಿ ನೀವು ದಾನ ಧರ್ಮಗಳನ್ನು ಸ್ವಲ್ಪ ಮಾಡಿ ನಂತರ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡ್ಬಿಡ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭ ಇದೆ. ಆದರೆ ಸರಿಯಾದ ಸಮಯಕ್ಕೆ ಏನು ಮಾಡಬೇಕೋ, ಯಾವ್ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನಷ್ಟೇ ನೀವು ಮಾಡಬೇಕು, ಮಾಡಿ ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರದಲ್ಲ, ಬೇರೆಲ್ಲ ವಿಚಾರಗಳಲ್ಲೂ ಕೆಲಸಗಳಿದೆ. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಸಂಕಷ್ಟಗಳಿದೆ. ಹಾಗೆ ನೀವು ಕೊಟ್ಟಂತಹದ್ದು ಪುನಃ ವಾಪಸ್ ಬರೋದು ಕಷ್ಟ. ಆದರೆ ನೀವು ಕೊಡಬೇಕಾಗಿರ್ತಕ್ಕಂಥವ್ರು ನಿಮ್ಮನೆ ಬಾಗಿಲಲ್ಲಿ ಬಂದು ನಿಂತಿರ್ತಾರೆ. ಸಾಲ ಕೊಟ್ಟಂಥವ್ರು ಮನೆ ಬಾಗಿಲಲ್ಲಿ ಎದ್ದು ನಿಮ್ಮನ್ನು ಓಡಾಡಲಿಕ್ಕೆ ಬಿಡೋದಿಲ್ಲ. ಆದರೆ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಪುಣ್ಯಾತ್ಮರ ಅವ್ರ ಮನೆ ಬಾಗಿಲಲ್ಲಿ ಹೋಗಲಿಕ್ಕೂ ಆಗೋದಿಲ್ಲ. ಅಂದರೆ ನಿಮ್ಮ ಮನಸ್ಸು ಆ ಕಡೆ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ. ಆದರೆ ಕೊಟ್ಟಂಥ ಪುಣ್ಯಾತ್ಮರು ಮನೆ ಬಾಗಿಲಲ್ಲಿ ನಿಂತು ನಿಮಗೆ ಇಲ್ಲದ ಸಮಸ್ಯೆಯನ್ನು ತಂದೊಡ್ಡುತ್ತಾರೆ. ಒಟ್ಟಾರೆ ಇವತ್ತಿನ ದಿವಸ ಸ್ವಲ್ಪ ಜೋಪಾನ ಎಚ್ಚರಿಕೆ ನಡೆ ನಡೆದರೆ ಆರ್ಥಿಕ ಪರಿಸ್ಥಿತಿ ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ಸಿನ ಹಾದಿಯಲ್ಲಿರುತ್ತೆ. ಜೋಪಾನ ಎಚ್ಚರ ಇರಲಿ, ಒಳ್ಳೆಯದಾಗಲಿ. ಈಗ ಕರ್ನಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ.
ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ದೂರಭಾರ ಪ್ರಯಾಣ ಇದೆ, ತೀರ್ಥಕ್ಷೇತ್ರಗಳ ದರ್ಶನ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ದಿನವೇ ಸರಿ. ಇದರೊಂದಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ವಿಶೇಷತೆ, ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಧರ್ಮದೆಡೆ ನಡೀತಕ್ಕಂಥದ್ದು, ಸಾಧ್ಯವಾದರೆ ಒಂದಿಷ್ಟು ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು, ಅನ್ನದಾನವನ್ನು ಮಾಡುವಂಥದ್ದು. ಕರ್ಕಾಟಕ ರಾಶಿಯವರು ಇವತ್ತು ನಿಮ್ಮ ಕೈ ತೊರೆದು ನೀವು ಏನನ್ನು ದಾನ ಮಾಡ್ತಿರೋ, ನೀವು ಮಾಡುವಂತಹ ದಾನ ಧರ್ಮಗಳಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮನೆಯಿಂದ ನೀವು ಆಚೆಗೆ ಹೊರಡೋಕ್ಕೂ ಮುನ್ನ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಮಾಡುವಂತಹ ಕೈಂಕರ್ಯಗಳಲ್ಲಿ ಹೆಚ್ಚೆಚ್ಚು ಪ್ರಗತಿ ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಬಿಳಿ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಬಿಳಿ ಎಕ್ಕದ ಹೂಗಳನ್ನು, ಎರಡು ಹೂಗಳನ್ನು ಸಂಗ್ರಹಿಸಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಅಭಿವೃದ್ಧಿ ಇದೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಆದರೆ ಮಾಡಿರ್ತಕ್ಕಂಥ ವ್ಯವಹಾರಗಳು ಒಟ್ಟಿಗೆ ಎಲ್ಲವೂ ಸಹಿತ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ. ಇವತ್ತು ನೀವೇನೆಲ್ಲ ಕೆಲಸ ಮಾಡಬೇಕು, ಹೇಗೆಲ್ಲ ಅಭಿವೃದ್ಧಿ ತಂದುಕೊಳ್ಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನದಿಂದ ನಾವು ಸಿದ್ಧಿಪಡಿಸ್ಕೊಳ್ಬೋದು ಅಂತ ನಿಮ್ಮ ಆಲೋಚನೆ ಇದ್ದರೂ ಯಾವುದೂ ಪರಿಪಕ್ವವಾದಂಥ ರೀತಿ ನಿಮ್ಮ ಆಲೋಚನೆ ಬರೋದಿಲ್ಲ. ಆದರೆ ನೀವು ಮಾಡುವಂತಹ ಕೈಂಕರ್ಯಗಳಲ್ಲಿ ಯಾವುದೂ ಲೋಪ ಇಲ್ಲ, ಧರ್ಮ ಮಾರ್ಗದಲ್ಲಿ ಸರಿಯಾದಂಥ ಕ್ರಮಬದ್ಧವಾಗಿ ನೀವು ಮಾಡ್ತೀರಿ. ಆದರೆ ಅದರಿಂದ ಬರ್ತಕ್ಕಂತಹ ಲಾಭ ನಷ್ಟಗಳನ್ನು ಭಗವಂತ ಕೊಡಬೇಕು, ಸಮಯ ಕಾಯಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಂಜೆ 4 ಗಂಟೆ ತನಕ ನಿಮ್ಗೆ ಯಾವುದೇ ಒಂದು ಮೂಡ್ ಇಲ್ಲೋ, ಯಾವುದೇ ಕೆಲಸ ಮಾಡಬೇಕಾದರೂ ಸರಿಯಾದಂಥ ಒಂದು ಮೂಡ್ ಇಲ್ದಿರ, ಸರಿಯಾದಂಥ ಒಂದು ಆಸ್ಥಾನ ಅಥವಾ ಸರಿಯಾದ ಸಮಯ ನಿಮಗೆ ಎದುರಾಗದಿರ, ತೊಂದರೆಗಳನ್ನು ನೋಡ್ತಾ ಇರ್ತೀರಿ. ಆದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಹಿರಿಯರನ್ನಿಸ್ಕೊಂಡಿರ್ತಕ್ಕಂಥವ್ರಿಗೆ, ದೊಡ್ಡವರಿಗೆ ಮಾಡುವಂತಹ ಕೈಂಕರ್ಯಗಳಲ್ಲಿ ಮತ್ತೊಬ್ಬರ ಸಹಾಯದಿಂದ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲೂ ನೀವು ಇರ್ತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಅಥವಾ ತಾಯಿ ಶಂಕರಿಯ ಆರಾಧನೆ ಮಾಡಿ. ವಿಶೇಷವಾಗಿರ್ತಕ್ಕಂಥ ರಾಹುಕಾಲದಲ್ಲಿ ದರ್ಶನ ಕೊಡುವಂಥ ದೇವಿಯ ಆಲಯಗಳಲ್ಲಿ ಅಮ್ಮನವರಿಗೆ ಬೆಲ್ಲದಚ್ಚನ ಮೇಲೆ ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಪ್ರಯತ್ನ ಇದೆ. ಆದರೆ ಪ್ರಯತ್ನ ಏನೋ ಚೆನ್ನಾಗಿದೆ, ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಚೆನ್ನಾಗಿ ಹೊಂಡಿಸ್ತಿದ್ದೀರಿ. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಹಣದ ಮುಗ್ಗಟ್ಟಿದೆ ಇವತ್ತು. ಇವತ್ತು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳಿದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಭಾಳ ಶ್ರಮ ಪಡ್ತಾ ಇದ್ದೀರಿ. ಹಾಗೆ ಹಿರಿಯರ ಮಾರ್ಗದರ್ಶನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವೊಬ್ಬ ವ್ಯಕ್ತಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಕೇಳಿದಿರ, ಅವ್ರ ಮಾತನ್ನು ಲೆಕ್ಕಿಸ್ದಿರ, ನೀವು ಒಂದೆಜ್ಜೆ ಮುಂದೆ ಹಾಕ್ತಿರೋ, ಅವ್ರ ಸಮಸ್ಯೆಗೀಡಾಗ್ತಾರೆ. ಇವತ್ತಿನ ದಿವಸ ಹಿರಿಯರಿಗೆ ಹೆಚ್ಚು ಆದ್ಯತೆ ಕೊಡಿ. ಜೊತೆಗೆ ಮಾಡುವ ಕೈಂಕರ್ಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಪ್ರಗತಿ ಬಗ್ಗೆ ಚಿಂತನೆ ಮಾಡಿ. ಒಳ್ಳೆಯದಾಗಲಿ, ದಾನ ಧರ್ಮ ನಿಮ್ಮದಾಗಿರಲಿ, ಮಾಡುವಂತಹ ಕೈಂಕರ್ಯ ಭಗವಂತನಿಗೆ ಮೆಚ್ಚುವಂತಿರಲಿ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಗುರುಜಿಯವರನ್ನ ಮಾತನಾಡಿಸಿ ಅವರಿಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಿಕ್ಕೆ ಆಗಮಿಸಿದ್ದಾರೆ. ರಾಖಿ ಫೈಟರ್ಸ್ ಕ್ರಿಕೆಟರ್ಸ್ ಸಂಸ್ಥೆ ವತಿಯಿಂದ ಮಹೇಶ್, ವಾಸು, ಹನುಮಂತ್ ಮತ್ತು ರಂಜಿತ್ ಅವರು, ಬನ್ನಿ ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬನ್ನಿ. ಭಗವತಿ ರಾಜರಾಜೇಶ್ವರಿ, ಒಳ್ಳೆಯದಾಗ್ಲಿಪ್ಪ, ಒಳ್ಳೆಯದಾಗ್ಲಿ. ಓಹೋ, ಭಾನುವಾರದ ಕಾರ್ಯಕ್ರಮ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಿ. ಏನೇ ಮಾಡಿದ್ರು ಏನೋ ಒಂದು ಹೊಸತನನೇ ಮಾಡ್ತಾರೆ ಇವರು. ಆಗಿಂದಾಗಲೇ ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳು, ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸನ್ನು ಒಂದು ಕಡೆ ಸೇರಿಸಿ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಧರ್ಮ ಪ್ರಚಾರ, ಜೊತೆಗೆ ಕಬಡ್ಡಿ ಆಗಲಿ, ಕ್ರಿಕೆಟ್ ಆಗಲಿ, ಒಟ್ಟು ಯುವಕರಿಗೆ ಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಾನೇ 2-3 ಕಾರ್ಯಕ್ರಮ ಇವ್ರ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆ. ಆದರೆ ಪ್ರಪ್ರಥಮವಾಗಿ ಈ ಥರ ಧಾರ್ಮಿಕ ಕಾರ್ಯಕ್ರಮಕ್ಕೂ ನೀವು ಮುಂದಾಗಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಮಹೇಶ್, ಬೇರೆಲ್ಲ ವ್ಯವಸ್ಥೆಗಳು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನೋಡಮ್ಮ, ಚೆನ್ನಾಗಿದೆ, ಇನ್ವಿಟೇಷನ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಬೇರೆಲ್ಲ ವ್ಯವಸ್ಥೆಗಳು, ಪೂಜೆಗೆ ಬೇಕಾದ ಸಾಮಗ್ರಿಗಳು, ಬರೋ ಭಕ್ತರಿಗೆ ತೊಂದರೆ ಆಗಬಾರ್ದು. ಮತ್ತು ನಿಮ್ಮಲ್ಲಿ ಯುವಕರೆಲ್ಲರೂ ಸೇರಿ ಇಂತಹ ಒಂದು ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ನೀವು ಮುಂದಾಗಿದ್ದೀರಿ.
ಶನೇಶ್ವರ ಮಹಾಯಾಗದಿಂದ ಆ ಯಾಗಕ್ಕೆ ಬರ್ತಕ್ಕಂಥವ್ರಿಗೂ ಯಾವುದೇ ಸಮಸ್ಯೆಗಳಾಗಬಾರ್ದು. ಹಾಗೆಯೇ ಸಾಧ್ಯವಾದಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿಂದೇ ನೀವು ಕೆಲಸ ಮಾಡಬೇಕು. ನಿಮ್ಮ ಯುವಕರ ಪಡೆಗೆ ಪ್ರತಿಯೊಬ್ಬರಿಗೂ ಹೇಳಬೇಕು, ಈ ಸಾಮಾನ್ಯಕ್ಕೆ ಜನ ನೂಕುನುಗ್ಗಲಾಗುವಂಥದ್ದು ಜನಸಂದಣಿ ಸೇರುವಂಥ ಸ್ಥಳದಲ್ಲಿ ಅದಕ್ಕೆ ಬೇಕಾದಂಥ ಕೆಲವು ಭಕ್ತರು ಸಪ್ರೇಟ್ ಆಗಿದ್ದಾರೆ, ಅವ್ರು ಬಂದುಬಿಡ್ತಾರೆ. ಬಂದರೆ ಸ್ವಲ್ಪ ಚೈನು ವಾಚು ಉಂಗುರ ಇಂಥದ್ರ ಬಗ್ಗೆ ಸ್ವಲ್ಪ ಕಾಳಜಿ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಇಂತಹ ಒಂದು ನೂಕುನುಗ್ಗಲು ಆದಾಗ ಇಂಥವೆಲ್ಲ ಅಚಾತುರಿ ಆಗುತ್ತೆ. ಅಂಥವ್ರ ಬಗ್ಗೆ ಒಂದು ಕಣ್ಣಿಟ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಹೆಣ್ಣುಮಕ್ಕಳು ಸಾಕಷ್ಟು ಜನ ಬರೋದ್ರಿಂದ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರವಾಗದಿರ ಅವ್ರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ, ಪೂಜೆ ಮಾಡಲಿಕ್ಕೆ ಬೇಕಾದಂಥ ಹಣೆಯ ಬೇಕಾಗಿರ್ತಕ್ಕಂಥದ್ದು ರೆಡಿ ಮಾಡ್ಕೊಳ್ಳಿ, ನಡೀಲಿ. ನಾನು ಬರ್ತೇನೆ, ಹಾಗೆ ನನ್ನ ಅಭಿಮಾನಿ ದೇವರುಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಒಳ್ಳೆಯದಾಗಲಿ, ಎಲ್ಲರನ್ನೂ ಸಹಿತ ಸಮಾಧಾನ ಕೂಡಿಸಿ ಶನೇಶ್ವರನ ಒಂದು ಆರಾಧನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಭಾನುವಾರ 12ನೇ ತಾರೀಕು ಮಖ ನಕ್ಷತ್ರ ಆಗಿರೋದ್ರಿಂದ ಜೆಪಿ ನಗರ ಬೆಂಗಳೂರು ಆಗಮಿಸ್ತಾ ಇದ್ದಾರೆ ಗುರುಜಿಯವರು. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಸ್ಥಳ RBI ಲೇಔಟ್ ಕ್ಯಾಪಿಟಲ್ ಆಟದ ಮೈದಾನ ಜೆಪಿ ನಗರ 7ನೇ ಹಂತ ಇಲ್ಲಿ ನಡೀತಾ ಇರುವಂಥದ್ದು. ವಿಶೇಷ ಸಂಪೂರ್ಣ ನವಗ್ರಹ ಅನುಷ್ಠಾನ, ನವಗ್ರಹ ಹೋಮ, ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗುತ್ತೆ. ಶ್ರೀ ಶನೇಶ್ವರ ಸ್ವಾಮಿಯ ಮಹಾಯಾಗವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಗ್ತಾ ಇದೆ. ವಿಶೇಷ ಅನುಷ್ಠಾನವನ್ನು ಕೂಡ ತಿಳಿಸ್ಕೊಡ್ತಾರೆ. ಎರಡು ಮಣ್ಣಿನ ಹಣತೆ, ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳು, ಸ್ವಾಮಿಯ ಆ ವಿಗ್ರಹಕ್ಕೆ ನೀವೇ ಸ್ವತಃ 9 ಎಳ್ಳು ಬತ್ತಿಗಳಿಂದ ಪೂಜೆಯನ್ನು ಕೂಡ ಸಲ್ಲಿಸಬಹುದು. ಖಂಡಿತವಾಗಿಯೂ ಭಾಗವಹಿಸಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಅಭಿಮಾನಿಗಳ ಬಳಗ ರಾಕಿ ಫೈಟರ್ ಕ್ರಿಕೆಟರ್ಸ್ ಎಲೆಚೇನಹಳ್ಳಿ ಇವರ ಸಹಯೋಗದೊಂದಿಗೆ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು, ಖಂಡಿತವಾಗಿಯೂ ಭಾಗವಹಿಸಿ. ಇನ್ನು ಮಹರ್ಷಿಗಳಿಂದ ಮಹಾಯಾಗ ಕೂಡ ಇಲ್ಲಿ ನಡೆಯುತ್ತೆ. ರೈತರ ಭಾರತಾಂಬೆಯ ಹೆಮ್ಮೆಯ ವೀರ ಯೋಧರಿಗಾಗಿ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅರ್ಪಿಸಲಾಗ್ತಾ ಇದೆ. ಬನ್ನಿಗ ಮತ್ತು ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜೀಗ ತುಲಾ ರಾಶಿಯಿಂದ. ಖಂಡಿತ, ಇವರ ಉದ್ದೇಶ ಹೇಗಿದೆ, ನಾನು ಎಲ್ಲೇ ಹೋದರೂ ರೈತರಿಗೆ ಮತ್ತು ಯೋಧರಿಗೆ ಪ್ರತ್ಯೇಕವಾದ ಒಂದು ಸ್ಥಾನಮಾನ ನಾವು ಹೇಗೆ ಹೇಳ್ತಿರ್ತೀವೋ ಅದೇ ಪ್ರಕಾರ ಈ ಕಾನ್ಸೆಪ್ಟಲ್ಲಿ ಅವ್ರನ್ನೇ ಪ್ರಧಾನವಾಗಿ ಇಟ್ಕೊಂಡಿದ್ದಾರೆ. ರೈತರು ನಮ್ಮ ದೇಶದ ಭಾರತ ದೇಶದಲ್ಲಿರ್ತಕ್ಕಂಥ ಯೋಧರಿಗೂ ಹಾಗೂ ರೈತರಿಗೂ ಇಬ್ಬರಿಗೂ ಸಹಿತ ಎಲ್ಲರೂ ಸಾಮೂಹಿಕವಾದಂಥ ಪ್ರಾರ್ಥನೆ ಅವ್ರದ್ದು ಕ್ರಿಯೇಟ್ ಮಾಡೋ ರೀತಿಯೇ ಬೇರೆ. ಆ ಇನ್ವಿಟೇಷನ್ ಎಲ್ಲ ಅಲ್ಲಿ ಆ ಒಂದು ಸ್ಟೇಜ್ನು ಹಾಗೆ ವ್ಯವಸ್ಥೆ. ಆದರೂ ಇವರು ಕ್ರಿಕೆಟು, ಫುಟ್ಬಾಲು ಈ ತರಹ ಒಂದು ಯೂತ್ಸ್ ಏನಪ್ಪ ಅಂದರೆ ಆ ಒಂದು ವರ್ಗದಲ್ಲಿರ್ತಕ್ಕಂಥವ್ರು, ಆದರೆ ಈಗ ಧಾರ್ಮಿಕ ಒಂದು ಅನುಷ್ಠಾನಕ್ಕೂ ಸಹಿತ ಮುಂದಾಗಿದ್ದಾರೆ. ಅಂದರೆ ನಮ್ಮ ಭಾರತ ದೇಶ ಸಂಸ್ಕೃತಿಯ ನಾಡು, ಸಂಸ್ಕೃತಿ ಧರ್ಮ, ಧರ್ಮ ರಕ್ಷಿತ ರಕ್ಷಿತ, ಈ ಧರ್ಮದ ಸನ್ಮಾರ್ಗ ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ. ಇರಲಿ, ಈ ಧರ್ಮರಥ ಯಾತ್ರೆ ಹೀಗೆ ನಿರಂತರವಾಗಿ ನಡೀಲಿ. ಇದಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜೀ ಕನ್ನಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಈಗ ರಾಶಿ ಫಲಕ್ಕೆ ಹೊರಡೋಣ. ತುಲಾರಾಶಿ, ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಆದರೆ ಸಂಜೆ ವೇಳೆಗೆ ಅಷ್ಟೇ ಅಸಮಾಧಾನವೂ ಇದೆ. 2 ಅಥವಾ 3 ಗಂಟೆವರೆಗೂ ಒಂದು ಹಂತದ ಕೆಲಸ ಕಾರ್ಯಗಳಲ್ಲಿ ಲಾಭ, 3 ದಾಟಿದರೆ ಮತ್ತೊಂಥರ ಸಮಸ್ಯೆ ಆಗುವ ಸಾಂದ್ರತೆ. ಜೋಪಾನ, ಎಚ್ಚರ ಇರಲಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು 1 ಚಿಟಿಕೆ ಅಥವಾ 2 ಚಿಟಿಕೆ ಅಷ್ಟು ಉದ್ದಿನ ಬೇಳೆನ ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡುವಂತಹ ಕಾಲ. ಉದ್ದಿನ ಬೇಳೆಯಿಂದ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಆ ಉದ್ದಿನ ಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೊರಡಿ. ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಈ ಒಂದು ಕಾಯಕವನ್ನು ಮಾಡೋದ್ರಿಂದ ಬಂದೊದಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಮುಕ್ತರಾಗ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅಧಿಕವಾದಂಥ ಲಾಭ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದು ಹಠದಿಂದಲೋ ಅಥವಾ ಮಾತಿನಿಂದಲೋ ಒಟ್ಟಾರೆ ನಿಮ್ಮ ಕೆಲಸವನ್ನು ನೀವು ಸಾಧನೆ ಮಾಡ್ಕೊಳ್ತೀರಿ. ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಅಭಿವೃದ್ಧಿತನ, ಹಾಗೆ ಯಾವುದೇ ಒಂದು ಕೈಂಕರ್ಯಗಳಾದರೂ ಶೀಘ್ರವಾಗಿ ಫಲವನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಅದೃಷ್ಟ ರೇಖೆಗಳಿದೆ. ಇದರೊಂದಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಬೆಳಿಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ತಾಯಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು. ಕುಂಕುಮಾರ್ಚನೆ ಮಾಡಿ ಆ ಕುಂಕುಮ ಪ್ರಸಾದವನ್ನು ನೀವು ಹಣೆಗಿಟ್ಕೊಂಡು ಬರ್ತಕ್ಕಂಥ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಕೊಡಿ, ಮತ್ತಷ್ಟು ವಿಶೇಷವಾದ ಫಲವನ್ನು ನೋಡಿ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ. ಸಣ್ಣ ಪುಟ್ಟ ಮಕ್ಕಳು ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ ಇವತ್ತು ಭಾಳ ಅನುಭವಿಸ್ತೀರಿ. ಹೊಟ್ಟೆ ನೋವು ಅಂತಕ್ಕಂಥದ್ದು ಬರಬಹುದು. ಆ ಹೊಟ್ಟೆ ನೋವನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಆಗಿಂದಾಗಲೇ ಔಷಧಿಗಳನ್ನು ಕೊಡಿ. ಯಾಕೆಂದರೆ ಯಾವುದೇ ಒಂದು ರೋಗ ರುಜಿನ ಆದರೂ ಒಂದಿಷ್ಟು ಸಮಯ ಅಂತರ ಜಾಸ್ತಿ ಬಿಟ್ಟರೆ ಅದು ಮತ್ತೊಂಥರ ಬೇರೆ ಸಮಸ್ಯೆಗಳೇ ತಿರ್ಕೊಳ್ಳುತ್ತೆ. ಹಾಗಾಗಬಾರ್ದು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುವಂಥ ನಿಟ್ಟಿನಲ್ಲಿರಲಿ. ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ
ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿದೆ, ಕಾರ್ಯಸಿದ್ಧಿ ಇದೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವುದೇ ಒಂದು ಮಾಡಿದ್ರೂ ಅದರಿಂದ ಮತ್ತಷ್ಟು ಮೂಲಾರ್ಥವಾಗಿ ಇನ್ನಷ್ಟು ವಿಶೇಷವಾದ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆ ಮಾತ್ರ ನಿಮ್ಮದು. ಆದರೆ ಎಷ್ಟು ಕಾರ್ಯಗತ ನಡೆಯುತ್ತೋ ಅದನ್ನು ಕಾದು ನೋಡಬೇಕು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಸ್ವಲ್ಪ ಕಡಲೆಕಾಳು ಅಥವಾ ಕಡಲೆಬೇಳೆನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಂಜಾ ಕಾಲದಲ್ಲಿ ಶಿವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಹೀಗೆ ಮಾಡೋದ್ರಿಂದ ಒಂದಿಷ್ಟು ನೆಮ್ಮದಿ ಶಾಂತಿನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಮನೀಗ ಕಡೆಯ ಮೂರು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿಯಿಂದ. ಖಂಡಿತ, ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನೀವು ಮಾಡುವಂತಹ ಕೈಂಕರ್ಯಗಳು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಆದರೂ ಮಕರ ರಾಶಿಯವರಿಗೆ ಸಂಪೂರ್ಣವಾದಂಥ ಫಲವಂತಲೂ ಅಲ್ಲ, ಹಾಗಂತ ಕೈ ಬಿಡುವಂತಹ ದಿನವೂ ಅಲ್ಲ. ಇವತ್ತು ಕಾಯಕವೇ ಕೈಲಾಸ. ನೀವು ಹೇಗೆ ನಿಮ್ಮ ಕೆಲಸವನ್ನು ಮಾಡ್ತಿರೋ, ಹೇಗೆ ನೀವು ಶ್ರದ್ಧಾಭಕ್ತಿಯಾಗಿರ್ತಿರೋ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ನೋವು ನಿಮ್ಮ ಸಂಕಟ ಏನೇ ಇದ್ದರೂ ಅದನ್ನು ಸಮಂಜಸವಾದಂಥ ಸದ್ದಾರಿಯಲ್ಲೇ ತೊಗೊಳ್ಬೇಕು. ಹಾಗೆ ಮಾಡುವಂತಹ ಧರ್ಮ ಕಾರ್ಯಗಳನ್ನು ಸಮಂಜಸವಾಗಿಯೇ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದರಿಂದ ಮಕರ ರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಹಾಗೆ ಸಾಧ್ಯವಾದರೆ ಸಂಜಾ ಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಗೋ ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆ ಶಕ್ತಿ ದೇವತೆಯನ್ನು ದರ್ಶನ ಮಾಡೋದ್ರಿಂದಲೂ ಮಕರ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಪಾಡ್ಕೋಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ಸಮಸ್ಯೆಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದಿರತಕ್ಕಂಥದ್ದು, ಯಶಸ್ಸಿಗೆ ಎಲ್ಲೋ ಸ್ವಲ್ಪ ಸಣ್ಣದಾಗಿ ಏಟಾಗ್ತಾ ಇದೆಯೇನೋ, ಅಥವಾ ನೀವು ಹಾಕುವ ಹೆಜ್ಜೆನಲ್ಲಿ ಅಷ್ಟು ಸಮಂಜಸವಾಗಿಲ್ವೇನೋ, ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಸರಿಯಾಗಿ ಗುರುತಿಸ್ತಿಲ್ವೇನೋ, ಹೀಗೆ ನಿಮ್ಮೊಳಗೆ ನಿಮ್ಮ ಮನಸ್ಸಲ್ಲಿ ಬರತಕ್ಕಂಥ ಪ್ರಶ್ನೆಗಳು, ಇಂತಹ ದ್ವಂದ್ವ ಪ್ರಶ್ನೆಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಬದುಕಿದೆ. ಆದರೆ ಮಾಡುವಂತಹ ಯಾವುದೇ ಕೈಂಕರ್ಯಗಳಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ಗಣಪತಿಯ ಆರಾಧನೆಯೊಂದಿಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರತಕ್ಕಂಥ ದಿನ ಇವತ್ತು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಹಾಗೆ ಇವತ್ತು ನೀವು ಮಾಡುವಂತಹ ಕೈಂಕರ್ಯಗಳು ಸಿದ್ಧಿಸಬೇಕಾದರೆ ಮಾಡಬೇಕಾದ್ದು ಒಂದಿಷ್ಟು ಹಾಲು ಹಣ್ಣು ಜೇನುತುಪ್ಪ ಇಂಥದ್ದನ್ನು ಯಾವುದಾದ್ರೂ ಶಕ್ತಿ ದೇವಸ್ಥಾನ ಕೊಡುವಂಥದ್ದು. ಹಾಲು ಹಣ್ಣು ಜೇನುತುಪ್ಪ ಇಂಥದ್ದನ್ನು ಶಕ್ತಿ ದೇವಸ್ಥಾನ ಕೊಡೋದ್ರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಬಹಳಷ್ಟು ಚಂಚಲತೆ ಇರತಕ್ಕಂಥ ಮನಸ್ಸು, ಮನಸ್ಸಲ್ಲಿ ಬಹಳ ನೋವಿದೆ. ನಿಮ್ಮೊಳಗಿರ್ತಕ್ಕಂಥ ನೋವನ್ನ ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲೂ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿ, ಹಣದ ಮುಗ್ಗಟ್ಟು ಬಹಳಷ್ಟು ಇದೆ. ಇವತ್ತು ಯಾರು ಯಾವುದೇ ಕೆಲಸ ಮಾಡಬೇಕಾದರೂ ಕೆಲಸದ ಪ್ರಾರಂಭದಲ್ಲೇ ಅರ್ಧ ನಿಮಗೆ ಶಕುನಗಳು ಅಷ್ಟು ಸಮಂಜಸವಾಗಿರೋದಿಲ್ಲ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೇ ನಾನು ಅಂತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ತರಹ ಹೇಳುವಂಥದ್ದು, ಒಟ್ಟಾರೆ ಹೋದ ಕೆಲಸ ಎಷ್ಟು ಮಾತ್ರ ತೃಪ್ತಿಯೋ ಅದು ತೃಪ್ತಿ ಹೌದೋ ಅಲ್ವೋ ಅದನ್ನು ಆ ಕ್ಷಣಕ್ಕೆ ನೀವೇ ಆಲೋಚಿಸಬೇಕು. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಸಣ್ಣ ಪುಟ್ಟ ವಿಚಾರದಲ್ಲೂ ಮನಸ್ಸು ನೋವು ಮಾಡ್ಕೊಳ್ತೀರಿ. ಯಾರೊಂದಿಗೆ ಮಾತಾಡಬೇಕಾದರೂ ಮನಸ್ಸಲ್ಲಿ ಚಂಚಲತೆ ತಂದುಕೊಳ್ತೀರಿ. ಹಾಗೆ ದುಃಖದ ಸನ್ನಿವೇಶವೇ ಸಾಕಷ್ಟು ಎದುರಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆಗಳನ್ನು ದಾಟ್ಕೊಂಡು ನೀವು ಹೊರಗಡೆ ಬರಬೇಕಾದ್ರೆ ಹನುಮನ ಆರಾಧನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಆರಾಧನೆಯಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ಗುರುಜಿ ಅವರಿಂದ ತಿಳ್ಕೊಂಡಿದ್ದಾಯ್ತು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನು ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಶನಿವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ನೊಣವಿನ ಕೆರೆ ಪಕ್ಕದಲ್ಲಿ ಇರುವಂತಹ ಆಲ್ಬೂರು ರಂಗನಹಳ್ಳಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ಛಾಯಾನಂದನ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಿಯವರ 13ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಆಗಮಿಸ್ತಾರೆ. ಅಲ್ಲಿ 27 ನಕ್ಷತ್ರ, 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಶನೇಶ್ವರ ಸ್ವಾಮಿಯ ಮಹಾಯಾಗವನ್ನು ನೆರವೇರಿಸಿಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಶನೇಶ್ವರ ಸ್ವಾಮಿಯ ವಿಶೇಷ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಇದಕ್ಕಾಗಿ ನೀವು ಏನೆಲ್ಲ ಸಾಮಗ್ರಿಗಳನ್ನು ತರಬೇಕು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಮತ್ತೊಮ್ಮೆ ತಿಳಿಸ್ತೀನಿ. 3 ಚಿಟಿಕೆಯಷ್ಟು ಎಳ್ಳು, 3 ಇಂಚು ಉದ್ದ ಅಗಲ ಇರುವಂತಹ ಕಪ್ಪು ವಸ್ತ್ರ, 2 ಮಣ್ಣಿನ ಹಣತೆ, ಎಣ್ಣೆ ಬತ್ತಿ, ಅಕ್ಕಿ ಹಿಟ್ಟು, ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳನ್ನು ತನ್ನಿ. ವಿಶೇಷ ಶನೇಶ್ವರ ಸ್ವಾಮಿಯ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ.
ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ನೊಣವಿನಕೆರೆ ಪಕ್ಕದಲ್ಲಿ ಇರುವಂತಹ ಆಲ್ವೂರ್ ರಂಗನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂಥದ್ದು ಈ ವಿಶೇಷ ಕಾರ್ಯಕ್ರಮ. ಇದು ನಾಳೆ ಶನಿವಾರದ ಕಾರ್ಯಕ್ರಮ, ಆದರೆ ಇನ್ನು ಭಾನುವಾರ ಕೂಡ ಗೊತ್ತೇ ಇದೆ ಜೆ ಪಿ ನಗರಕ್ಕೆ ಆಗಮಿಸ್ತಾರೆ. ಅಲ್ಲಿ ಕೂಡ ಶನೇಶ್ವರ ಮಹಾಯಾಗದಲ್ಲಿ ನೀವು ಖಂಡಿತವಾಗಿಯೂ ಪಾಲ್ಗೊಳ್ಬಹುದು ಅಂತ ಹೇಳ್ತಾ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.